जयति हरि रचिन्त्यः परम जयते हरि रचिन्त्यः शैव देवैकवन्द्यः परम गुरु रविष्टा वाप्तितः सज्जनानां निखिल गुणगणार्णो नित्य निर्मुक्त दोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्ध विद्याय मत्वाय च नमो नमः अभ्रम्भङ्गरहितम् अजडं विमलं सदा आनन्दतीर्थमतुलं भजे तापत्रयापहं श्रीमदानन्दतीर्थार्यपादपङ्कजरेणवः पवित्रयन्तु मां नित्यं पापपाठनपण्डिताः आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हे गङ्गे हरिपादकञ्जजनिते शिवोत्तुङ्गशिरोलालिते सुरमुनिकीर्तिते तुङ्गोत्तुङ्गतरङ्गिणी नन्दिनी दयदि नी अन्तरङ्गदलि श्रीरङ्गना निल्लिसे इदु पल्लवि गङ्गे बग्गे वरुणन ಪತ್ನಿಯಾಗಿರ್ತಕ್ಕಂಥ ನದಿಗಳಲ್ಲೇ ಉತ್ತಮಳಾಗಿ ಜಾಹ್ನವಿ ರೂಪಿಯಾದ ಭಗವಂತನ ವಿಭೂತಿ ರೂಪಕ್ಕೆ ಪಾತ್ರಳಾದ ಮಹಾನುಭಾವಳು. ಹೇ ಗಂಗೆ ಹರಿಪಾದ ಕಂಜ ಜನಿತೆ, ಭಗವಂತನ ಪಾದ ಕಮಲದಿಂದ ಹರಿದು ಬಂದವಳು ಗಂಗೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಆಯ್ತಲ್ಲ, ಇಲ್ಲಿ ತ್ರಿವಿಕ್ರಮ ರೂಪಿ ಪರಮಾತ್ಮ ತನ್ನ ಪಾದವನ್ನು ಮೇಲಕ್ಕೆ ಚಾಚಿದಾಗ ಆ ಪಾದದ ನಖ ಬ್ರಹ್ಮಾಂಡ ಕರ್ಪರಕ್ಕೆ ತಾಗಿ ಅಲ್ಲಿಂದ ಆ ಉದಕ ಬಂತು. ಆ ಉದಕವನ್ನು ಯಾರು ಸಂಗ್ರಹ ಮಾಡಿಕೊಂಡ? ಬ್ರಹ್ಮದೇವರ ತನ್ನ ಕಮಲ ನೀರು ಸಂಗ್ರಹ ಮಾಡಿಕೊಂಡು ಅದನ್ನು ಪ್ರದಕ್ಷಿಣೆ ಮಾಡಿದಾಗ ಲೋಕಪಾವನಿಯಾದ ಗಂಗೆ ಅಲ್ಲಿ ಜನಿಸಿದ್ದಾಳೆ. ಹಾಗಾಗಿ ಹರಿಪಾದ ಕಂಜ ಜನಿತೆ ಶಿವೋತ್ತುಂಗ ಶಿರೋಲಾಲಿತೆ. ಯಾಕೆಂದರೆ ಭೂಮಿಗೆ ಭಗೀರಥ ಅದನ್ನು ತಂದು ಕೊನೆಗೆ ಪಾತಾಳದಲ್ಲಿರುವ ತನ್ನ ಪೂರ್ವಜರಿಗೆ ಅದರ ಸ್ಪರ್ಶ ಆಗಿ ಅವರನ್ನು ಉದ್ಧಾರ ಮಾಡಬೇಕೆಂಬ ದೃಷ್ಟಿಯಿಂದ ಮೊದಲು ಅಲ್ಲಿಂದ ಆಕಾಶ ಗಂಗೆಯವಳು ಅಲ್ಲಿಂದ ಮತ್ತೆ ಧರೆಗಿಳಿದುವಾಗ ಅವಳ ರಭಸವನ್ನು ತಡ್ಕೊಳ್ಳಿಕ್ಕೆ ಭೂಮಿಗೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವೇ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ್ದಾನೆ. ಅದು ಆ ಪ್ರವಾಹ ವೇಗವನ್ನು ಅದು ಆ ರಭಸಕ್ಕೆ ತಡಲಿಕ್ಕಾಗೋದಿಲ್ಲ. ಅದಕ್ಕೆ ಬೇಕು, ಅದಕ್ಕೆ ರುದ್ರದೇವರು ತಮ್ಮ ಏನು ವ್ಯೋಮ ಕೇಶವನ್ನು ವ್ಯೋಮಕೇಶ ವ್ಯೋಮದಲ್ಲೆಲ್ಲ ವ್ಯಾಪಿಸಿರ್ತಕ್ಕಂಥ ಕೇಶ. ಯಾಕೆಂದರೆ ಹರಿಪಾದೋದಕ ಅದು ಶಿರಸ್ಸಿಲ್ಲಿ ಧಾರಣ ಮಾಡಬೇಕಂದ್ರೆ ತನ್ನ ಎಲ್ಲ ಕೇಶವನ್ನು ಹರವು ಮಾಡಿ ಆಕಾಶದಲ್ಲಿ ಹರವು ಮಾಡಿಕೊಂಡು ವ್ಯಾಪಿಸಿಕೊಂಡು ಅದನ್ನು ಶಿರಸ್ಸಿನ ಹೊತ್ತಿದ್ದಾರೆ. ಹಾಗಾಗಿ ಶಿವನ ಉನ್ನತವಾದ ಶಿರದಿಂದ ಮಾನಿತಳಾದವು ನೀನು. ಸುರಮುನಿ ಕೀರ್ತಿದೆ, ಎಷ್ಟು ಜನರು ದೇವತೆಗಳು ಮುನಿಗಳು ಗಂಗೆಯನ್ನು ಚೆನ್ನಾಗಿ ಹಾಡಿ ಹೊಗಳಿದ್ದಾರೆ. ತುಂಗೋ ತುಂಗ ತರಂಗಿಣಿ, ತುಂಗಾ ತುಂಗಾಭದ್ರ, ತುಂಗೆ ತುಂಗಾ ನದಿ, ಅದಕ್ಕಿಂತ ಉತ್ತುಂಗ ತರಂಗಿಣಿ, ಅದಕ್ಕಿಂತ ಉನ್ನತವಾದ, ಅದಕ್ಕಿಂತ ಶ್ರೇಷ್ಠಳಾದಂತಹ. ಯಾಕೆಂದರೆ ಅಷ್ಟು ತುಂಗಾಭದ್ರ ವರಾಹರೂಪಿ ಪರಮಾತ್ಮನ ಕೋರೆ ಹಲ್ಲಿನಿಂದ ಹುಟ್ಟಿದವಳು. ಆ ತುಂಗಾ ನದಿಗಿಂತಲೂ ಉನ್ನತ ತರಂಗ ಉಳ್ಳವಳು ಅಂದರೆ ಉನ್ನತಳಾದವಳು, ಉತ್ಕೃಷ್ಟಳಾದವಳು ನಂದಿನಿ. ಆ ಗಂಗೆಗೆ ಹೆಸರು ನಂದಿನೇನ ನೀಸೀತಾ ಮಾಲತೀಚ ಮಲಾಪಃ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿರಥೇಶ್ವರಿ. ದ್ವಾದಶ ನಾಮಗಳು ಸ್ನಾನ ಮಾಡುವ ಸಂದರ್ಭದಲ್ಲಿ ಆ ನಾಮವನ್ನು ಕೀರ್ತನೆ ಮಾಡ್ತಾ ಇದ್ದರೆ ಗಂಗೆ ನಾವು ಸ್ನಾನ ಮಾಡ್ತಕ್ಕಂತಹ ಜಲದಲ್ಲಿ ಸನ್ನಿಹಿತಳಾಗಿ ನಮಗೆ ಪಾವಿತ್ರ್ಯವನ್ನು ಕೊಡ್ತಾಳೆ. ಅಂತಹ ಅದಕ್ಕೆ ಅವಳಿಗೆ ನಂದಿನಿಯ ದ್ವಾದಶ ನಾಮದಲ್ಲಿ ಒಂದು ಹೆಸರು ನಂದಿನಿ ಅಂತ. ಯಾಕೆಂದರೆ ದೇವರ ಮಗಳವಳು, ದೇವನಂದಿನಿ, ಭಗವಂತನ ಪಾದದಿಂದ ಹುಟ್ಟಿದ ದೇವ ಯಾರಾಯಿತು? ಭಗವಂತನ ಮಗಳ ನಂದಿನಿ, ಅದು ಒಂದರ್ಥ. ದಯದಿನಿ ಅಂತರಂಗದಲ್ಲಿ ಶ್ರೀರಂಗನ ಅನಿಸಿ, ಅಲ್ಲಪ್ಪ ನೀನು ನನ್ನನ್ನು ಪವಿತ್ರ ಮಾಡಿ ಅಂತಃಕರಣವನ್ನು ಶುದ್ಧ ಮಾಡಿ ಶ್ರೀರಂಗ ನನ್ನ ಅಂತರಂಗದ ನಿಲ್ಲಬೇಕು. ನೀನು ನನಗೆ ಅನುಗ್ರಹ ಮಾಡಿದರೆ ಮನಃಪಾವಿತ್ರ್ಯ ತನು ಮನಃ ಪಾವಿತ್ರ್ಯವನ್ನು ಉಂಟು ಮಾಡಿ ನನ್ನ ಪವಿತ್ರವಾದ ಮನಸ್ಸಿನಲ್ಲಿ ಅಂತರಂಗದಲ್ಲಿ ರಂಗ ನಿಲ್ಲುವಂತೆ ಅನುಗ್ರಹ ಮಾಡು. ಅಂದರೆ ನಿನ್ನ ಸೇವೆಯೆಲ್ಲ ಮಾಡೋದು ಯಾಕೋಸ್ಕರ? ಮನಃಶುದ್ಧಿಯನ್ನಿಟ್ಟು ಶ್ರೀರಂಗ ಅಲ್ಲಿ ನಿಲ್ಲಬೇಕು. ನಿನ್ನ ಅನುಗ್ರಹದಿಂದ ನನ್ನ ಮನಸ್ಸು ಶುದ್ಧವಾಗಲಿ, ನನ್ನ ಅಂತರಂಗದಲ್ಲಿ ರಂಗ ನಿಲ್ಲಿ. ಇದು ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕಾದದ್ದು. ಜಗದಗೌಘ ನಾಶಿನಿ ಸಾಧು ಭವ ನಾಶ ವಿನಾಶಿನಿ
ಸಾಧು ಭವ ನಾಶಿನಿ ಮುನಿ ಜಟಾ ಜೂಟ ಪಾವನಿ ದುರ್ಗತಿ ವಿನಾಶಿನಿ ಜಗದ ಗುರುವಿನ ಹರಿಚರಣ ಪೂಜಾಂಗ ಜಲಸ್ವರೂಪಿಣಿ ಹರಿಪಾದೋದಕ ತೀರ್ಥಮಾನಿನಿ ಸುರತರಂಗಿಣಿ ಅಗಜಪತಿ ಶಿವಶಿರೋಧೃತ ತೀರ್ಥೋತ್ತುಂಗ ಸ್ವರೂಪಿಣಿ ಹೇ ವಿಷ್ಣುಪದಿ ಮಾಂ ಪಾವಯ ಪಾಲಯ ಅಗಮ್ಯ ಮಹಿಮ ಚರಣಭೂಷಿತೆ ತರತಮ ತತ್ವ ಪ್ರಕಾಶಿನಿ ಹೇ ಅಲಕನಂದೇ ನಮೋ ನಮಸ್ತೆ. ಇದನ್ನು ಸ್ವಲ್ಪ ಜಗದಗೋಘನಾಶಿನಿ ಜಗತ್ತಿನ ಅಘ ಓಘ ಅಘ ಅಂದರೆ ಪಾಪಗಳ ಸಮೂಹವನ್ನು ನಾಶ ಮಾಡುವಳು. ನಿನ್ನ ಕೀರ್ತನೆಯನ್ನು ನಿನ್ನ ಸ್ಪರ್ಶನವನ್ನು ನಿನ್ನಲ್ಲಿ ಸ್ನಾನವನ್ನು ನಿನ್ನ ನೀರಿನ ಪ್ರೋಕ್ಷಣೆಯನ್ನು ಕೀರ್ತನ ಸ್ನಾನ ಆಚಮನ ಸ್ಪರ್ಶನಾದಿಗಳಿಂದ ಜನರ ಪಾಪದ ಸಮುದಾಯವನ್ನು ನಾಶ ಮಾಡುವಳು. ಸಾಧು ಭವ ನಾಶಿನಿ ಅಷ್ಟೇ ಅಲ್ಲ, ಸಜ್ಜನರಿಗೆ ಅಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿದಾಗ ಅವಳ ಅಂತರಂಗವನ್ನು ಶುದ್ಧ ಮಾಡಿ ಭಗವಜ್ಞಾನ ಭಕ್ತಿಯಾದಿಗಳನ್ನು ಕರುಣಿಸಿ ಅವರ ಭವರೋಗವನ್ನು ನಾಶ ಮಾಡುವ ಸಾಮರ್ಥ್ಯ ಪರಂಪರೆಯ ನಿನಗಿದೆ. ಮುನಿ ಜಟಾ ಜೂಟ ಪಾವಿನಿ, ಅಲ್ಲಿ ಗಂಗೆ ಅದಕ್ಕೆ ಕೆಳಗೆ ಧುಮುಕಿದಾಗ ಅದು ಧ್ರುವಲೋಕಕ್ಕೆ ಬಂದರು. ಧ್ರುವಾದನ ಶಿರಸ ಇದು ಮತ್ತು ಸಪ್ತರ್ಷಿ ಮಂಡಲ ಅಲ್ಲಿ ಬಿದ್ದಲಂತೆ. ಆಗ ಸಪ್ತರ್ಷಿಗಳು ತಮ್ಮ ಜಟಾಜೂಟದಲ್ಲಿ ಗಂಗೆಯನ್ನು ಧರಿಸಿದ್ದಾರೆ. ಹಾಗಾಗಿ ಗಂಗಾ ಜಲದಿಂದ ಒದ್ದೆ ಆಗಿರ್ತಕ್ಕಂಥ ಜಟಾಜೂಟ ಉಳ್ಳವರು ಸಪ್ತರ್ಷಿಗಳು. ಅದಕ್ಕೆ ಹೇಳಿದರೆ ಮುನಿ ಜಟಾಜೂಟ, ಮುನಿ ಜಟೆಯಲ್ಲಿ ಅವರನ್ನೆಲ್ಲ ಅವರಲ್ಲಿ ಧರಿಸಿದ್ದಾರೆ. ಅವರ ಆ ಜಟಾ ಸಮುದಾಯವನ್ನೆಲ್ಲ ಪವಿತ್ರ ಮಾಡಿದವಳು. ದುರ್ಗತಿ ವಿನಾಶಿನಿ, ಈಗ ಪಾಪ ಇದ್ದರೆ ದುರ್ಗತಿ ಬರುತ್ತೆ. ಪಾಪವನ್ನೆಲ್ಲ ಪರಿಹಾರ ಮಾಡಿ ದುರ್ಗತಿಯನ್ನು ನರಕಾದಿ ಗತಿಯನ್ನು ದೂರ ಮಾಡುವಳು. ಜಗದ ಗುರುವಿನ ಹರಿಚರಣ ಪೂಜಾಂಗ ಜಲಸ್ವರೂಪಿಣಿ, ಎಂಥ ಮಹಾನುಭಾವಳು! ಜಗದ್ಗುರುವಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ತ್ರಿವಿಕ್ರಮರೂಪಿ ಪರಮಾತ್ಮನ ಪೂಜೆಗೆ ಸಾಧನವಾದ ಯಾವ ಜಲವನ್ನು ಉಪಯೋಗಿಸಿದ್ರು ಪಾದ ತೊಳಿಲಿಕ್ಕೆ? ನಿನ್ನ ಜಲವನ್ನೇ ಉಪಯೋಗಿಸಿದ್ದು. ಹಾಗಾಗಿ ಜಗದ್ಗುರುವಾದ ಉಚ್ಚ ಮಟ್ಟದ ಭಜಕನಾದ ಬ್ರಹ್ಮದೇವರು ಹರಿಪಾದ ಪೂಜೆಗೆ ಅಂಗಭೂತವಾದ ಜಲ ನಿನ್ನನ್ನೇ ಒಪ್ಪಿಸಿಕೊಂಡಿದ್ದಾರೆ. ಆದಿಂದಾಗೆ ಆ ಹರಿಚರಣ ಪೂಜಾಂಗ ಜಲ ಸ್ವರೂಪಿಯಾಗಿದ್ದಿ, ಜಲ ಅಭಿಮಾನಿಯಾಗಿದೆ. ಹರಿಪಾದೋದಕ ತೀರ್ಥ ಮಾನಿನಿ, ಹರಿಪಾದೋದಕ ತೀರ್ಥ ಅದಕ್ಕೆ ಅಭಿಮಾನಿಯಾಗಿ. ಸುರತರಂಗಿಣಿ ಸುರನದಿ, ಮೊದಲು ಅವಳು ಸುರನದಿಯಾಗಿದ್ದು ಮತ್ತೆ ಅವಳು ದೇವನದಿಯಾದವಳು ಮತ್ತೆ ಇಲ್ಲಿ ಕೆಳಗೆ ಇಳಿದ್ಲು. ಹಾಗಾಗಿ ದೇವನದಿ ಅನಿಸ್ಕೊಂಡವಳು ನೀನು. ಅಗಜಾಪತಿ ಶಿವ ಶಿರೋಧೃತ ತೀರ್ಥೋತ್ತುಂಗ ಸ್ವರೂಪಿಣಿ, ಅದನ್ನೇ ಮತ್ತೆ ಬಿಡಿಸಿ ಹೇಳೋದು. ಅಗಜಾಪತಿ, ಅಗಜ ಅಗ ಅಂದರೆ ಯಾರು? ಚಲನ ಇಲ್ಲದ್ದು ಯಾವುದು? ಚಲನ ಇಲ್ಲ ಯಾವುದಕ್ಕೆ? ಪರ್ವತ. ಆಯ್ತಾ, ಅಲ್ಲಿ ಹುಟ್ಟಿದವಳು. ಅಗ ಅಂದರೆ ಯಾರು? ಪರ್ವತಕ್ಕೆ ಚಲನ ಇಲ್ಲ, ಹಿಮಾಲಯ ಪರ್ವತ. ಅಲ್ಲಿಂದ ಹುಟ್ಟಿದವಳು ಗಿರಿಜಾ. ಗಿರಿಜಾ ಅಂದರೆ ಯಾರು? ಪಾರ್ವತಿ. ಪಾರ್ವತಿಯ ಪತಿ ಶಿವ. ಶಿವನ ಶಿರೋ ಧಾರಣೆಯಿಂದ ಶಿವ ಭಕ್ತಿಯಿಂದ ಅದನ್ನು ಧಾರಣೆ ಮಾಡಿದ್ದಾರೆ. ಅಂತಹ ತೀರ್ಥ, ಉತ್ತಮವಾದ ತೀರ್ಥ, ಉನ್ನತ ತೀರ್ಥದ ಉನ್ನತ ಸ್ವರೂಪ ಅಭಿಮಾನಿಯಾಗಿದ್ದಿ. ಹೇ ವಿಷ್ಣುಪದಿ, ಯಾಕೆ ವಿಷ್ಣುಪದಿ ಅಂದರೆ ನನಗೆ ಒಳ್ಳೆಯ ಅರ್ಥ. ವಿಷ್ಣುಪದ ಆಕಾಶ, ಆಕಾಶದಲ್ಲಿ ಅವಳ ಸ್ಥಾನ. ವಿಷ್ಣುಪದವೇ ಉಳ್ಳವಳು, ವಿಷ್ಣುಪದವೇ ಆಕಾಶವಾಗಿ, ಅಥವಾ ವಿಷ್ಣುಪದದಿಂದ ಹುಟ್ಟಿದವಳು. ಯಾರು ಎಲ್ಲಿ ಹುಡ್ತಾರೋ ಅಲ್ಲೇ ಇರ್ತಾರಂತೆ. ಪದ್ಭ್ಯಾಂ ಭೂಮಿ, ಭಗವಂತನ ಪಾದದಿಂದ ಪೃಥ್ವಿ ಹುಡ್ತು. ಪೃಥ್ವಿಯನ್ನೇ ಭಗವಂತನ ಪಾದವನ್ನೇ ಆರಿಸಿಕೊಳ್ತಾರೆ. ಹಾಗೆ ಗಂಗೆ ಯಾರಿಂದ ಹೇಗೆ ಹುಟ್ಟಿದ್ದು? ಪರಮಾತ್ಮನ ಪಾದದಿಂದ ಹುಟ್ಟಿದರೆ ಅವಳು ಎಲ್ಲಿರ್ತಾಳೆ? ಪರಮಾತ್ಮನ ಪಾದದಲ್ಲೇ ಇರ್ತಾಳೆ. ಹಾಗೆ ವಿಷ್ಣು ಪದವೇ ಸ್ಥಾನವಾಗಿ ಉಳ್ಳವು, ಅದಕ್ಕೆ ವಿಷ್ಣುಪದಿ. ಆಯಿತಾ, ಮತ್ತೆ ವಿಷ್ಣುಪದಿ ಅಂತ ಹೇಳಬೇಕು ಅವಳನ್ನು. ವಿಷ್ಣುಪದಿ ಮಾಂ ಪಾವಯ ಪಾಲಯ, ನನ್ನನ್ನು ಪಾವನಗೊಳಿಸಿ ನರಕಾದ್ಯನರ್ಥದಿಂದ ರಕ್ಷಣೆ ಮಾಡು. ಅಗಮ್ಯ ಮಹಿಮ ಚರಣ ಭೂಷಿತೆ ತರತಮ ತತ್ವ ಪ್ರಕಾಶಿನಿ ಹೇ ಅಲಕನಂದೇ ನಮೋ ನಮಸ್ತೆ. ಅಗಮ್ಯ ಮಹಿಮ ಚರಣ ಭೂಷಿತೆ, ಭಗವಂತನ ಚರಣ ಏನಾಗಿದೆ ಹೇಳಿ? ದೇವರ ಪಾದದ ಮಹಿಮೆ ನಮಗೆ ಸಾಕಲ್ಲೇನೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಎಂಥ ಪಾದವೋ ಅಂತಲ್ಲ ದಾಸರು ಹೇಳಿದ್ದಾರೆ.
ಭಗವಂತರ ಪಾದದ ಮಹಿಮೆ ಅಗಮ್ಯ, ಸಾಕಲ್ಯನ್ನು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲದ ಮಹಿಮೆ. ಅಂಥ ಹರಿಪಾದ ಚರಣವನ್ನು ಆಶ್ರಯಿಸಿ ಹರಿಪಾದ ಚರಣದಿಂದಲೇ ಅಲಂಕೃತಲಾಗಿದ್ದಿ ನೀನು. ತರತಮ ತತ್ವ ಪ್ರಕಾಶಿನಿ, ಇದನ್ನು ಏನಾಗಿತ್ತಂದರೆ ಈ ತರತಮ ತತ್ವ ಪ್ರಕಾಶಿನಿ ಅಂತಲ್ಲಿ ವರ್ಣನೆ ಮಾಡಲಿಕ್ಕೆ ಒಂದು ಪದ್ಯ ಇತ್ತು, ಅದನ್ನು ಉಗಾಭೋಗ ಮಾಡಿಬಿಟ್ಟೆ. ಅದನ್ನು ಉಗಾಭೋಗ ರೂಪದಲ್ಲಿ ಇದಾಯಿತು. ಇಲ್ಲಿಗೆ ನಾನು ಇದು ವರ್ಣಿಸ್ತೇನೆ. ತರತಮ ತತ್ವ ಪ್ರಕಾಶಿನಿ ಹೇ ಅಲಕನಂದೇ ನಮೋ ನಮಸ್ತೆ. ನೋಡಿ ಹೇಳಿ, ಅವಳು ತರತಮ ತತ್ವವನ್ನು ಪ್ರಕಾಶ ಮಾಡಿದ್ಲು, ತಾರತಮ್ಯವನ್ನು ಪ್ರಕಾಶ ಪಡಿಸಿದವಳೇ ಅವಳು. ಹೇಗೆ ನೋಡಿ ಅಲ್ಲ, ತ್ರಿಮೂರ್ತಿಗಳಲ್ಲಿ ಮೂರು ಅಂಗವನ್ನು ಆಶ್ರಯಿಸ್ಕೊಂಡವಳು. ವಿಷ್ಣು ಪದವನ್ನು ಆಶ್ರಯಿಸಿದಳು, ವಿಷ್ಣು ಪದದಲ್ಲಿ ಇದ್ಲು ಅವಳು. ಬ್ರಹ್ಮದೇವರ ಕೈಯಲ್ಲಿ, ರುದ್ರದೇವರ ತಲೆಯಲ್ಲಿ. ತಿಳ್ತೀಯ ಈಗ? ಹಾಗಾಗಿ ಅರ್ಥ ಏನಾಯಿತು? ಆ ನೀರನ್ನು ಬ್ರಹ್ಮದೇವರು, ಆ ನೀರನ್ನು ಗಂಗಾ ಜಲವನ್ನು ಎಲ್ಲಿ ಹಾಕಿದರು? ವಿಷ್ಣುವಿನ ಪಾದಕ್ಕೆ ಹಾಕಿದರು. ನೀವು ತಿಳ್ಕೊಳ್ಳಿ, ಒಂದು ನೀರಿರುತ್ತೆ, ನೀರದು ದೇವರ ಪಾದಕ್ಕೆ ಪೂಜಾರಿಗಳು ಹಾಕ್ತಾರೆ. ಯಾರ ಪಾದದ ಆ ನೀರಿರುತ್ತೋ ಆತ ದೇವ, ಅವನು ಉತ್ತಮ. ಪೂಜಾರಿ ಕೈಯಲ್ಲಿ ಬರುತ್ತೆ, ಪೂಜಾರಿ ಸೆಕೆಂಡ್ ನಂಬರ್. ಯಾರ್ಯಾರ ಕೈಯಲ್ಲೇ ಇಲ್ಲ ಪೂಜೆ ದೇವರ ಅಭಿಷೇಕ ಮಾಡಿಸ್ಕೊಳ್ಳೋಲ್ಲ, ಪೂಜಾರಿ ಕೈಯಲ್ಲಿರುತ್ತೆ. ದೇವ ಆರಾಧ್ಯನಾದ ದೇವನ ಪಾದದಲ್ಲಿರುತ್ತೆ ನೀರು. ಹಾಗೆ ಆ ಆರಾಧ್ಯ ದೇವ ಉತ್ತಮ. ನೀರು ಯಾರ ಪಾದದಲ್ಲಿರುತ್ತೋ ಅವನು ಉತ್ತಮ. ಸೆಕೆಂಡ್ ಕ್ಲಾಸ್ ಯಾರು? ಯಾರ ಪೂಜಾರಿ ಕೈಯಲ್ಲಿರುತ್ತೆ ಅವನು ಎರಡನೇ ದರ್ಜೆಯವನು. ತಲೆ ಮೇಲೆ ನೀವೆಲ್ಲ ಪೂಜಾರಿ ಕೊಟ್ಟು ನೀರನ್ನು ಎಲ್ಲಿ ಮಾಡ್ಕೊಳ್ತೀರಿ ತೀರ್ಥವನ್ನು? ಅವರು ಭಾವುಕರು. ಹಾಗಾಗಿ ಅದೇ ರೀತಿಯಾಗಿ ಗಂಗಾ ಜಲ ವಿಷ್ಣುವಿನ ಪಾದದಲ್ಲಿರುವುದರಿಂದಾಗಿ ಅವನು ಆರಾಧ್ಯ, ಅವನು ದೇವ. ಪೂಜಾರಿ ಅಂತೆ ಯಾರ ಕೈಲಿ ಬಂತು? ಅವನು ಸೆಕೆಂಡ್ ನಂಬರ್ ಪೂಜಾರಿ. ಅವನು ಇವನು ಆರಾಧ್ಯ, ಪೂಜ್ಯ, ಅವನು ಪೂಜಾರಿ. ಪೂಜಾರಿ ಕೊಟ್ಟ ನೀರನ್ನು ಎಲ್ಲ ಹಾಕ್ಕೊಂಡ ಶಿವ ತಲೆ ಮೇಲೆ ಹಾಕ್ಕೊಂಡ. ಹಾಗಾದರೆ ಅದು ಎರಡು ಮೂರನೇವರವರು ತರತಮ ತತ್ವ ಪ್ರಕಾಶಿನಿ. ಆ ತ್ರಿಮೂರ್ತಿಗಳ ಆಯ ಪಾದ ಕೈ ಮತ್ತು ತಲೆ ಸ್ಥಾನವನ್ನು ಹಾಕಿರುಚಿ ಹರಿ ಸರ್ವೋತ್ತಮ, ಎರಡನೇ ನಂಬರ್ ಜೀವೋತ್ತಮ ಬ್ರಹ್ಮದೇವರು, ಅದರ ನಂತರ ಬರುವವರು ರುದ್ರದೇವರು. ಹರಿ ತರತಮ ತತ್ವವನ್ನು ಪ್ರಕಾಶಪಡಿಸಿದೆಯಪ್ಪ ಅಂತ. ಇದನ್ನು ನಾನು ಅಲ್ಲಿ ಬೇರೆ ಪದ್ಯದಲ್ಲಿ ವರ್ಣನೆ, ಈ ಒಂದು ನುಡಿಯಲ್ಲಿ ವರ್ಣನೆ ಅದು ವಿಷಮ ಇರಬೇಕಲ್ವಾ, ಇಲ್ಲ ನಾಲ್ಕು ಆಗಿಬಿಡುತ್ತೆ, ವಿಷಮ ನುಡಿ ಇರಬೇಕು. ಅದಕ್ಕೋಸ್ಕರ ಅದನ್ನು ಕಿತ್ತು ಉಗಾಭೋಗದಲ್ಲಿ ಹಾಕಿಕೊಂಡು ಇದು ಮಾಡಿದ್ದು, ಪರಿಷ್ಕರಣ ಮಾಡಿದ್ದು. ಅದು ಇಲ್ಲಿ ಹೇಳ್ತೇನೆ ಅಷ್ಟೇ. ಹೇ ಅಲಕನಂದೇ ನಮೋ ನಮಸ್ತೆ. ನೋಡಿ ಅಲಕನಂದ ಅಂತ ಹೆಸರು, ಏಕೆಂದರೆ ಮೇರುಪ ಅಲ್ಲಿ ಧುಮುಕುವಾಗ ಮೇರುಪತ್ರದಲ್ಲಿ ಬಿದ್ದುಬಿಟ್ಲಂತೆ ಆ ಗಂಗೆ. ಬಿದ್ದಾಗ ನಾಲ್ಕು ಕವಲಾಗಿ ಹೊಡೆದು ಬಿಟ್ಲು, ನಾಲ್ಕು ಕವಲಾಯಿತಂತೆ. ಅಲಕನಂದ ಎಂಬುದು ಆ ದಕ್ಷಿಣಕ್ಕೆ ಹರಿದು ಬಿಟ್ಲಂತೆ, ದಕ್ಷಿಣಕ್ಕೆ ಹರಿದು ಬಿಟ್ಲು ಅಲಕನಂದ. ಆ ಮೇರು ಪರ್ವತ ಶಿಖರಕ್ಕೆ ದಕ್ಷಿಣಕ್ಕೆ ಹರಿದ್ರು ಅಂತ ಹೇಳ್ತಾ ಇದ್ದರೆ ಹಿಮಾಲಯ ಪರ್ವತ ಬಂದು ಮತ್ತೆ ಹರಿದು ಬಂದು ಬಿಟ್ಲಿಗೆ ಈಚೆಗೆ. ಹಾಗಾಗಿ ಅಲಕನಂದ ಎಂಬಳು ನಮಗೆ ಸಿಕ್ಕಿದ್ದವಳು ಅಲಕನಂದ, ಬದರಿಯಿಂದ ಬಂದು ಬರ್ತಾಳೆ ಅವಳು. ಅವಳು ಅಲಕನಂದ, ನಿನಗೆ ನಮಸ್ತೆ. ಭಗೀರಥ ರಥಾನುಗಾಮಿನಿ ಸಗರ ಪುತ್ರ ಸ್ವರ್ಗತಿ ದಾಯಿನಿ ನಳಿನಿ ಸುರನರಾಸುರ ಪಾವನಿ ಭಗೀರಥ ರಥಾನುಗಾಮಿನಿ. ಭಗೀರಥನ ರಥವನ್ನು ಅನುಸರಿಸಿ ಹೋಗಿದ್ದವಳು. ಯಾಕೆಂದರೆ ಭಗೀರಥ ಈಗ ಹಿಂದುಗಡೆ ಹೋದ, ಸೀದಾ ಮತ್ತೆ ಪಾತಾಳಕ್ಕೆ ಹೋಗ, ಅದನ್ನು ಅನಿಸ್ಕೊಂಡೇ ಬಂದುಬಿಟ್ಲು. ಭಗೀರಥ ರಥವನ್ನು ಅನುಸರಿಸ್ಕೊಂಡು ಬಂದಿದ್ದಾಳೆ. ಸಗರ ಪುತ್ರ ಸ್ವರ್ಗತಿ ದಾಯಿನಿ, ಸಗರ ಪುತ್ರರು ಕಪಿಲನನ್ನು ಅಪಮಾನ ಮಾಡಿದ್ದಕ್ಕೆ ಅದರ ಫಲವಾಗಿ ಕಪಿಲ ನಾಮಕ ಪರಮಾತ್ಮ ಕ್ರೋಧದಿಂದ ಅವರು ನೋಡದಿದ್ದರೂ ಕೂಡ ಅವರ ಕಪಿಲ ನಾಮಕ ಪರಮಾತ್ಮನ ಚಕ್ಷುಸ್ಸಿಗೆ ಗೋಚರ ಆದ ತಕ್ಷಣ ಮಹಾ ಅಪಚಾರ ಮಾಡಿದ್ರಿಂದಾಗಿ ಸುಟ್ಟು ಭಸ್ಮ ಆದರು. ಆ ಸಂದರ್ಭದಲ್ಲಿ ಅಂಶುಮಾನ್ ಸಗರನ ಮಗನ ಮಗ ಅಸಮಂಜಸನ ಮಗ, ಏನು ಮಾಡಬೇಕು, ಎಲ್ಲಿ ಬಂದರು, ನಮ್ಮ ಚಿಕ್ಕಪ್ಪ ಕಾಣ್ತಾ ಇಲ್ಲ ಅಂತ ಹುಡ್ಕೊಂಡು ಬಂದ. ಆಗ ಇಲ್ಲಿ ಇದಾಯಿತು. ಆವಾಗ ಪರಮಾತ್ಮ ಹೇಳ್ತಾನೆ ಇವರಿಗೆ, ಬೇರೆ ಯಾವ ನೀರಿನಿಂದ ಸದ್ಗತಿ ಇಲ್ಲ, ನನ್ನ ಪಾದೋದಕದಿಂದಲೇ ಸದ್ಗತಿ ಅಂತ ಹೇಳಿದಾಗ ಆ ಗಂಗೆಯನ್ನು ತರಲಿಕ್ಕೆ ಸುಮಾರು ಜನರು ದಿಲೀಪ ಮೊದಲಾದವರೆಲ್ಲ ಪ್ರಯತ್ನ ಪಟ್ಟು ಕಡೆಗೆ ಭಗೀರಥ ಪ್ರಯತ್ನ ಮಾಡಿ ತಪಸ್ಸು ಮಾಡಿ ಗಂಗೆಯನ್ನು ಉಳಿಸ್ಕೊಂಡು ರುದ್ರದೇವನ ಉಳಿಸ್ಕೊಂಡು ತಂದ. ಒಂದು ನೀರು ತರೋದು ಎಷ್ಟು ಕಷ್ಟ ಗಂಟ. ಹಾಗಾಗಿ ಅದನ್ನು ಮತ್ತೆ ಕಡೆಗೆ ಪಾತಾಳ ಲೋಕದಲ್ಲಿ ಆ
ಸುತ್ತು ಭಸ್ಮ ಆಗಿರ್ತಕ್ಕಂಥ ಸಗರ ಪುತ್ರರು ದುರ್ಗತಿ ಬಹಳ ದುರವಸ್ಥೆಯಲ್ಲಿರುವವರ ಮೇಲೆ ಆ ಭಸ್ಮದ ಮೇಲೆ ಹರಿಸಿದಾಗ ಅವರೆಲ್ಲ ಸ್ವರ್ಗಸ್ಥರಾಗಿಬಿಟ್ರು, ಸ್ವರ್ಗತರಾದರು. ಹಾಗಾಗಿ ಸ್ವರ್ಗತಿ ದಾಯಿ ನಿನ್ನ ಸ್ಪರ್ಶ ಮಾತ್ರದಿಂದ ಅವರಿಗೆಲ್ಲ ಸ್ವರ್ಗವನ್ನು ನೀಡಿದಿ. ನಳಿನಿ ನಂದಿನಿ ನಳಿನಿ ಸೀತಾ ಹೆಸರು ಉಂಟಲ್ಲ ಅವಳಿಗೆ. ಸುರನರ ಸುರ ಸುರನರ ಸುರ ಅಸುರ ಪಾವಿನಿ, ಸುರರಿಗೆ ಮತ್ತು ನರರಿಗೆ ಅಸುರರಿಗೆ. ಅಸುರ ಅಂದರೆ ಯಾರು? ಕೆಟ್ಟ ಅಸುರ, ಒಳ್ಳೆಯ ಅಸುರರು ಪ್ರಹ್ಲಾದನಂಥ ಒಳ್ಳೆಯ ಅಸುರರಿಗೆ ಅವರನ್ನು ಪಾವನ ಮಾಡ್ತೀವಿ ಅಂತ ಅರ್ಥ. ಸುರನರ ಅಸುರ ಪಾವನಿ ಭಾಗವತ ಸಂಘ ಸಂಘದಿ ಮಾವಿತ ಪುಣ್ಯ ಸಲಿಲೇ. ಅಯ್ಯಯ್ಯೋ, ಭಾಗವತ ಸಂಘ ಸಂಘದಿ ಪಾವಿತ ಪುಣ್ಯ ಸಲಿಲೇ. ಯಾಕೆ ಹೇಳ್ತಾರೆ ಅಂದರೆ, ಗಂಗೆಯನ್ನು ತಂದಾಗ ತರೋ ಸಂದರ್ಭದ ಎಲ್ಲ ಪಾಪಿಗಳು ನನ್ನ ಮುಳುಗಿ ನನ್ನನ್ನು ಮಲಿನ ಮಾಡ್ತಾರೆ. ಅಯ್ಯೋ, ಇಂಥ ಜನರ ಪಾಪವನ್ನು ನಾನು ಮೆಚ್ಚಿಸಿಕೊಳ್ಬೇಕಾಗತ್ತೆ, ನಾನು ಬರಲಾರೆ ಅಂತ ಹೇಳಿದಾಗ, ಆಗ ನೀನು ಹೆದರಬೇಡ, ವಿಷ್ಣು ಭಗವಂತನ ಹೃದಯದಲ್ಲಿ ಹೊತ್ತ ದೊಡ್ಡ ದೊಡ್ಡ ಭಾಗವತರು ನಿನ್ನಲ್ಲಿ ಮುಳುಗಿದಾಗ ನೀನು ಪವಿತ್ರ ಆಗ್ತಿ. ಹಾಗಾಗಿ ದೊಡ್ಡ ದೊಡ್ಡ ಭಾಗವತರ ಸಮುದಾಯದ ಸಂಘದಿಂದ ಪವಿತ್ರವಾದ ಜಲ ಉಳ್ಳವಳಾಗಿದ್ದಿ ನೀನು. ಹೇ ಸೀತೆ ಸ್ವರ್ಗಾಪ ವರ್ಗದೇ ಶುಭೆ. ಸೀತ ಒಂದು ಅರ್ಥ, ನಾನು ಇಲ್ಲ ಅರ್ಥ ಮಾಡಿ, ಅವಳಿಗೆ ಸೀತ ಅಂತ ಹೆಸರು ಯಾಕೆ ಬಂತು? ಸುಮ್ಮನೆ ಒಂದು ಅರ್ಥ ಬೇಕಲ್ವ? ಅರ್ಥನ ಅರ್ಥ ಇರದೆ ಹೇಳಿಬಿಟ್ರೆ ಉಪಯೋಗ ಇಲ್ಲ. ಈಗ ಬಂದ ಪ್ರಶ್ನೆ ಬಂತು, ಏನರ್ಥ? ಸೀತಾ ಅಂದರೆ ಏನು? ಬೆಳ್ಳಿಗೆ. ಸೀತ ಅಂದರೆ ಬಹಳ ಬೆಳ್ಳಿಗೆ ಅಂತ ಅರ್ಥ. ನಾನೊಂದು ಅರ್ಥ ಮಾಡೋದು, ಸೀತೆಗೆ ಸೀತ ಅಂತ ಹೆಸರು ಯಾಕೆ? ಯಾರು ಸೀದ ಇದ್ದಾರೆ ಅವರು ಸೀತ. ಸೀತೆ ಬಹಳ ಸೀದ ಇದ್ದು, ವಕ್ರ ಬುದ್ಧಿ ಇರಲಿಲ್ಲ, ಸ್ವಚ್ಛಳವಳು. ಸೀತ ಅಂದರೆ ಬೆಳ್ಳಿಗೆ ಅಂತ ಅರ್ಥ, ಸ್ವಚ್ಛ ಅಂತ ಅರ್ಥ. ಇನ್ನೂ ಸ್ವಚ್ಛ, ಪಾತಿವ್ರತ್ಯದ ಬಗ್ಗೆ ಎರಡು ಮಾತಿಲ್ಲ. ಹಾಗಾಗಿ ಶುದ್ಧಳು, ಮಹಾಶುದ್ಧಳು. ದೀರ್ಘ ಹೇಳಿದೆ ಯಾಕೆಂದರೆ ನನಗೆ ಇದೇ ಅರ್ಥ, ಗಂಗೆ ಬಹಳ ಶುದ್ಧಳು, ಬಹಳ ಬೆಳ್ಳಗೆ ಬೆಳ್ಳಗೆ ಅಂತ ಹೇಳ್ತೇವಲ್ಲ, ಹಾಂ ಅಂತ ಹೇಳಿ ನಾನು ಒಂದು ಕಲ್ಪಿಸಿ ಅರ್ಥ ಹೇಳಿದ್ದೀನಿ. ಸುಮ್ಮನೆ ಕೂತ್ಕೊಳ್ಬಾರ್ದು. ಯಾಕೆ? ಸಿತಾ ಸಿತೆ ಸರಿತೆ ಯತ್ರ ಸಂಗತೆ ತತ್ರ ಆಪ್ಲುತಾಸೋ ದಿವಮುತ್ಪತಂತಿ. ಪ್ರಯಾಗದಲ್ಲಿ ಏನಾಗಿದೆ? ಸಿತ ಅಸಿತ, ಸಿತ ಅಂದರೆ ಬೆಳ್ಳಗೆ ಗಂಗಾ, ಅಸಿತ ಅಂದರೆ ಕಪ್ಪು ಯಮುನ, ಅದು ಸಂಗಮ ಆಗತ್ತೆ. ಅಲ್ಲಿ ಯಾರಾದರೂ ದೇಹತ್ಯಾಗ ಮಾಡಿದರೆ ಅವರು ಸ್ವರ್ಗಕ್ಕೆ ನೆಗೆಯುವುದು ಅಂತ. ಏವೈ ಸ್ತನ್ವಾ ಸೃಜಂತೆ ಧರಾಸು ಅಮಸ್ತತ್ವ ಭಜಂತೆ ಸಿತಾ ಸಿತೆ ಸರಿತೆ ಯತ್ರ ಸಂಗತೆ ತತ್ರ ಆ ಪ್ಲುತಾಸು. ಅಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಸ್ವರ್ಗ ಸಿಗತ್ತೆ. ಅಲ್ಲಿ ದೇಹತ್ಯಾಗ ಮಾಡಿದರೆ ಏಯ್ ಸುಮ್ಮನೆ ಸುಮ್ಮನೆ ಮಾಡಬೇಡಿ, ಮತ್ತೆ ಶಾಸ್ತ್ರೋಕ್ತ ರೀತಿನೇ ಮಾಡಿ, ಆವಾಗ ಏನಾಗುತ್ತೆ? ಅಮೃತತ್ವ ಭಜಂತೆ, ಮೋಕ್ಷವನ್ನು ಪಡೀತಾರೆ ಅಂತ. ಅಲ್ಲಿ ಸೀತ ಅಂದರೆ ಅವಳನ್ನು ಸೀತ ಅಂತ ಯಾಕೆ ಹೇಳೋದಂದರೆ ಬಹಳ ಬೆಳ್ಳಗೆ ಅಂತ. ಬಹಳ ನೋಡಿ ವಿಚಾರ, ಈ ಬೇರೆ ನೀರಾದರೆ, ಮುಂದಿನ ಪದ್ಯದಲ್ಲಿ ಹೇಳ್ತೇನೆ, ಬೇರೆ ನೀರಾದರೆ ಅದು ಬೇಗ ಕೆಡತ್ತಂತೆ, ಗಂಗೆ ಕೆಡಲ್ಲ, ಅದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಹಾಗಾಗಿ ಅವಳು ಕೆಡುವುದಿಲ್ಲ, ಅಷ್ಟು ಸ್ವಚ್ಛಳು. ಯಾಕೆ? ಜಾಹ್ನವಿ ನಾಮಕ ಪರಮಾತ್ಮನ ವಿಭೂತಿ ರೂಪ ಅವಳಲ್ಲಿದೆ. ಬೇರೆ ನೀರು ಕೆಡುವಂತೆ ಅದು ಸಾಬೀತಾಗಿದೆ ವೈಜ್ಞಾನಿಕವಾಗಿ. ಗಂಗೆ ಅಷ್ಟು ಸುಲಭದಲ್ಲಿ ಕೆಡೋಲ್ಲ, ಅಷ್ಟು ಶುದ್ಧ, ಶುದ್ಧರಾಗೇ ಇರ್ತಾಳೆ. ಆ ಅರ್ಥದಲ್ಲಿಯೂ ಸೀತ ಅಂತ ಹೇಳಿದ್ದು ಅರ್ಥ ಆಯ್ತು ರೀ. ಸ್ವರ್ಗಾಪ ವರ್ಗದೇ, ಈಗ ಸ್ವರ್ಗವನ್ನು ಕೊಡ್ತಿ, ಅಪವರ್ಗವನ್ನು ಕೊಡ್ತಿ ಅವರವರ ಯೋಗ್ಯತಾನುಸಾರವಾಗಿ. ಶುಭೆ ಆಗಮ ವಿನುತ ಸುಗುಣ ಸಾರಿ. ಎಷ್ಟು ನೋಡಿ, ಎಷ್ಟೆಷ್ಟು ಪುರಾಣಗಳಲ್ಲಿ ಗಂಗೆ ಗುಣವನ್ನು ಕೊಂಡಾಡಿದ್ದಾರೆ ಗೊತ್ತುಂಟು ನಿಮಗೆ? ಎಲ್ಲ ಪುರಾಣಗಳಲ್ಲಿ ಗಂಗಾ ಮಹಾತ್ಮ್ಯ ಇದೆ. ಹಾಗಾಗಿ ಎಲ್ಲ ಶಾಸ್ತ್ರ ಪುರಾಣಾದಿಗಳಲ್ಲಿ ವಿಶೇಷವಾಗಿ ಸ್ತುತರಾದ ಗುಣವೇ ನಿನ್ನ ಸತ್ವ. ಶ್ರೇಷ್ಠ ಗುಣ ಸಂಪನ್ನಳು ನೀನು. ನಿಜ ಜಲದಿ ತನು ತ್ಯಾಗಗಳಿಗೆ ದಯದಿ ಸುಗತಿದಾಯಿನಿ. ಹಾಗೆ ಹೇಳಿದ್ನಲ್ಲ, ಗಂಗೆಯಲ್ಲಿ ಯಾರು ದೇಹತ್ಯಾಗ ಮಾಡ್ತಾರೋ ಅವಳಿಗೆ ಒಳ್ಳೆ ಸದ್ಗತಿಯನ್ನು ಕೊಡ್ತಾ ಇದ್ದೆ. ಯಾಕೆಂದರೆ ಅವರು ಹೇಳ್ತಾರೆ, ಮೂಳೆ ಎಷ್ಟು, ಅವರ ಮೂಳೆ ಅಸ್ಥಿ ಎಷ್ಟು ವರ್ಷ ತನಕ ಇರುತ್ತೋ ಅಷ್ಟು ಸಹಸ್ರ ವರ್ಷ ತನಕ ಸ್ವರ್ಗದಲ್ಲಿ ಅವರು ಸುಖವಾಗಿರ್ತಾರೆ ಅಂತ. ಅದಕ್ಕೆ ಗಂಗೆಯಲ್ಲಿ ದೇಹತ್ಯಾಗ ಮಾಡಬೇಕು ಅಂತ ಹೇಳೋದು. ಕಾಶಿ ವರ್ಣಾನ್ ಮುಕ್ತಿ ಅಂತ ಹೇಳೋದು. ಹಿಂದಿನ ಕಾಲದಲ್ಲಿ ಮುದುಕರಾದ್ರಂದರೆ ಮತ್ತೆ ಸೀತ ಕಾಶಿಗೆ ಹೋಗೋದು, ಏಕೆ ಕಾಶಿಯಲ್ಲೇ ಸಾಯಬೇಕು ಅಂತ. ತಮಾಷೆ ಅಲ್ಲ, ಕಾಶಿಯಲ್ಲಿ ಸಾಯಿದರೆ ಎರಡು ಪ್ರಯೋಜನ ಉಂಟು. ಸರಿಯಾಗಿದ್ದರೆ ದೇಹ ಅಭಿಮಾನವನ್ನು ಬಿಟ್ಟು ಮನೆ ಜಂಜಾಟವನ್ನು ಬಿಡಬೇಕು, ಹೋಗಿ ಕಾಶಿಗೆ ಹೋಗಬೇಕು. ಆವಾಗ ಕಾಶಿಯಲ್ಲಿ ಸಾತ್ರೆ ಎಲ್ಲಿ ಹೋಗ್ತಾರೆ ಅವರು? ಎಲ್ಲಿ ಹಾಕೋದು? ಹಿಂದಿನ ಕಾಲದಲ್ಲಿ ಕಾಶಿಯಲ್ಲಿ ಸತ್ರೆ ಹೆಣವರಿ ಎಲ್ಲ ಹಾಕ್ತಾಯಿದ್ರು, ಗಂಗಾ ನದಿ ಅಲ್ಲ.
ಅವು ಮೂಲ ಎಷ್ಟು ವರ್ಷ ತನಕ ಇರ್ತೋ ಅಷ್ಟು ವರ್ಷ ತನಕ ಸ್ವರ್ಗದಲ್ಲಿ ಆರಾಮಾಗಿರ್ಬೋದು. ಅಷ್ಟೇ ಅಲ್ಲ, ಇನ್ನೊಂದಿದೆ. ಕಾಶಿಯಲ್ಲಿ ಸತ್ರೆ ಸಾತ್ವಿಕರಿಗೆ ರುದ್ರದೇವರು ಬಿಲಿ ಬಲಗಿವಿಯಲ್ಲಿ ರಾಮತಾರಕ ಮಂತ್ರ ಉಪದೇಶ ಮಾಡ್ತಾರೆ. ಈಗ ಯಾರು ಕಾಶಿಗೆ ಹೋಗೋರೇ ಇಲ್ಲ. ಕಾಶಿಗೆ ಹೋದರೆ ಒಂದು 7 ದಿವಸದಲ್ಲಿ ಓಡಿ ಬಂದುಬಿಡ್ತಾರೆ. ಹೆದರಿಕೆ ಆಗುತ್ತೆ, 10 ದಿವಸ ಅಂತ ಮತ್ತೆ ಸೀದಾ ಓಡಿ ಬರೋದೆ. ಅದು ಹಿಂದಿನ ಕಾಲದಲ್ಲಿ ಅದಕ್ಕೆ ಕಾಶಿ ಮರಣಾನ್ ಮುಕ್ತಿ ಅಂತುಂಟು. ಕಾಶಿ ಮರಣ ಎಂಬುದು ಮುಕ್ತಿಗೆ ಡೈರೆಕ್ಟ್ ಆಗಿ ಕಾರಣ ಅಲ್ಲ. ಮುಂದಿನ ಜನ್ಮದಲ್ಲಿ ಅವನೇನಾಗ್ತಾನೆ ಅಂದರೆ, ವಿಶೇಷವಾಗಿ ನಾವು ಸಾತ್ವಿಕ ಜ್ಞಾನಿಯ ಕುಲದಲ್ಲಿ ಹುಟ್ಟಿ ತತ್ವಜ್ಞಾನ ಪಡೆದು ಕ್ರಮೇಣ ಮೋಕ್ಷ ಹೊಂದುತ್ತಾನೆ. ಗೇವೇ ಕಾಶಿ ಸತ್ ನಂತರ ಎಲ್ಲರೂ ಆಗೋದಿಲ್ಲ, ಕ್ರಮೇಣ ಅಂತ ಇಟ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ನಿಜ ಜಲದೆ ತರು ತ್ಯಾಗಿಗಳಿ ದಯದಿನಿ ಸುಗತಿ ದಾಯಿನಿ ಗಾಂಗೆಯ ಪುಣ್ಯ ಜನನಿ. ಏಯ್, ಗಾಂಗೆಯ ಅಂದರೆ ಯಾರು? ಭೀಷ್ಮರು. ಅವರ ಪವಿತ್ರ ತಾಯಿ ನೀನು. ಯಾಕೆಂತ ಹೇಳಿದ್ರೆ, ಶಂತನು ಚಕ್ರವರ್ತಿ ಅಂದರೆ ಯಾರು? ವರುಣನೇ. ಯಾಕೆಂದರೆ ಆ ಹುಣ್ಣಿಮೆಯಲ್ಲಿ ಆ ಗಂಗಾ ಪ್ರವಾಹ ಬರ್ತಾ ಹುಣ್ಣಿಮೆಯಲ್ಲಿ ಇವನು ಉಕ್ಕಿಬಿಟ್ಟ. ಅದು ಸಿಡಿತು. ಯಾರಿಗೆ? ಬ್ರಹ್ಮದೇವರಿಗೆ ಸಿಡಿದ್ಬಿಡ್ತಂತೆ. ನೀನು ಶಾಂತೋಭವ ಅಂತ ಹೇಳಿದ ಮಹಾಭಿಷಕ್ ಎಂಬ ರಾಜನಾಗಿ ಹುಟ್ಟಿ ಮತ್ತು ಅವನೇನಾಗ್ತಾನೆ, ಶಂತನು ಚಕ್ರವರ್ತಿ ಆಗ್ತಾನೆ. ಅವನು ಕೊಟ್ಟ ಶಾಪ ಎಲ್ಲಿ ಶಾಂತವಾಗಿ ಬಿಡುತ್ತೆ? ಶಾಂತನಾಗಿ ಬಿಟ್ಟ, ಶಾಂತತನು. ಮತ್ತು ಅದು ಶಾಪವೂ ಶಾಂತ ಆಗಿಬಿಡುತ್ತೆ ಮೂರನೇ ಜನ್ಮದಲ್ಲಿ, ಎರಡನೇ ಜನ್ಮದಲ್ಲೇನೆ. ಆವಾಗ ಆ ಶಂತನು ಚಕ್ರವರ್ತಿ ಗಂಗೆಯನ್ನೇ ಮದುವೆಯಾದ. ದೇವಸ್ವರೂಪಿ, ದೇವತಾ ದೇಹದಲ್ಲಿದ್ದಾಳೆ, ಇವನು ಮನುಷ್ಯ ದೇಹದಲ್ಲಿದ್ದಾಳೆ. ಮದುವೆಯಾದ, ಅಲ್ಲಿ ಭೀಷ್ಮಾದಿಗಳನ್ನು ಪಡೆದ. ಹಾಗಾಗಿ ಗಾಂಗೆಯ ಪುಣ್ಯ ಜನನಿ ಭೀಷ್ಮ ಶಿಕ್ಷಣ ದಾಯಿನಿ. ನೋಡಿ, ನಾ ಮಾತೃ ಸಮೂಹ ಗುರು ಅಂತ ಭೀಷ್ಮಾಚಾರ್ಯ ನಾವು ಇಟ್ಕೊಳ್ಬೇಕು. ಈಗ ಗಂಗೆಗೆ ನಿದರ್ಶನ ನೋಡಿ, ಶಂತನ ಚಕ್ರವರ್ತಿ ಕೊನೇ ಆ ಮಗುವನ್ನು ಕೊಲ್ಲಿಕ್ಕೆ ಹೋದಾಗ ಬೇರೆ ಅಲ್ಲ, ಮತ್ತು ಅಷ್ಟೇ ಬಸುಗಳು ಹುಟ್ಟಿದ್ರೆಲ್ಲ ಕೊಂದು ಹಾಕಿಬಿಟ್ಲು. ಅವನು ಮೊದಲೇ ಹೇಳ್ತಾಳೆ, ನಾನು ಈ ರೀತಿಯಾಗಿ ಮಾಡ್ತೇನೆ, ಅದು ಆಗಲೇ ಹೇಳಿದ್ದಾನೆ. ಅದೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಬೇಕು, ಯಾಕೆ ಮಾಡಿದೆ ಹೀಗಂತ ಹೇಳಿ ಬಿಟ್ಟು ಹೋಗ್ತೇನೆ ಅಂತ. ಅಂದರೆ ಗಂಡನ ಬಿಟ್ಟು ಹೋಗ್ತಾಳೆ ಎಂಬ ಮಾತು ಯಾಕೆ ಹೇಳಿದ್ದಪ್ಪ ಇವಳು? ಯಾಕೆ ಗಂಡನ ಜೊತೆಗೆ ಇರಬೇಕಲ್ಲ ಅಂದರೆ, ಇಲ್ಲ, ದೇವತೆಗಳೂ ಕೂಡ ತಮ್ಮ ಪತಿಯಾಗಿದ್ದರೂ ಕೂಡ ಮನುಷ್ಯ ದೇಹದಲ್ಲಿದ್ದರೆ ಅವರು ಒಟ್ಟಿಗೆ ಹೆಚ್ಚಿರುವುದಿಲ್ಲಂತೆ. ಅದಕ್ಕೋಸ್ಕರ ಮನುಷ್ಯ ದೇಹದಲ್ಲಿದ್ದಾನಂತೆ ಅವರು ಒಂದು ನೆಪ ಆಯಿತು, ಬಿಟ್ಟು ಹೋಗಿಬಿಟ್ಟು. ಆಗ ಏನು ಮಾಡಿದ್ರು, ಕೊನೆಯ ಮಗು ಉಳಿತು. ಆ ಮಗುವಿಗೆ ಈ ಗಂಡ ಶಂತನ ಚಕ್ರವರ್ತಿ ತಂದೆ ಅಷ್ಟು ವಹಿಸುವುದಿಲ್ಲ, ತಾನೇ ಕರ್ಕೊಂಡು ಹೋದಂತೆ. ಆ ಮಗುವಿಗೆ ಒಂದು 600-700 ವರ್ಷ ತನಕ ಶಿಕ್ಷಣ ಕೊಡಿಸಿದ್ದಾಳೆ ಅವಳು. ಎಲ್ಲ ಕೇಳಬೇಕು. ಮೊದಲು ವಿದೇಶ ಶಿಕ್ಷಣ, ಎಲ್ಲಿ ಹೋದು? ಸ್ವರ್ಗಕ್ಕೆ ಕರ್ಕೊಂಡು ಹೋಗಿಬಿಟ್ಲು ಬೃಹಸ್ಪತ್ಯಾಚಾರ ಹತ್ರ ಎಷ್ಟೋ ವರ್ಷ ತನಕ, ಮತ್ತೆ ಪರಶುರಾಮ ದೇವರ ಹತ್ರ ಬಿಟ್ಟು ಮತ್ತೆ ಅಲ್ಲಿ ಬಿಟ್ಲು. ಹೀಗೆ 500-520 ವರ್ಷ ತನಕ ಒಳ್ಳೆ ಶಿಕ್ಷಣ ಕೊಟ್ಟು ಕೊನೆಗೆ ಗಂಡನ ಹತ್ರ ತಂದುಬಿಟ್ಲಂತೆ. ಅಂದರೆ ಭೀಷ್ಮ ಅದು ವಸ್ತುವಸ್ತವನ್ನು ಬಾಣ ಬಿಟ್ಟಲ್ಲ, ನದಿ ನೀರಿಲ್ಲಂದ ಮಾಡ್ತಾನೆ. ಅಂದರೆ ಗಂಗೆ ಮೂಲಕವೇ ನಾನು ಅಪ್ಪನ ದೃಷ್ಟಿಗೆ ಬೀಳಬೇಕು ಅಂತ ಕೊನೆಗೆ ಹಾಗೆ ಅಂತ ಹೇಳ್ತಾರೆ. ಗಂಗೆ ತಂದು ಕೊಡ್ತಾಳೆ ಆ ಮಗನನ್ನು ತಯಾರು ಮಾಡಿ. ಹಾಗೆ ನಮಾತ್ರ ಸಮ ಗುರು, ತಾಯಿಗೆ ಸಮಾನವಾದ ಗುರು ಇಲ್ಲ ಅಂತ ಹೇಳೋದು ಅಷ್ಟೇ. ನೀವೇನು ಹೋಗಿ ಈಗೆಲ್ಲ ಸಿಸ್ಟಮ್ ಏನೋ ನನಗೆ ಗೊತ್ತಿಲ್ಲ, ಏನದು ಬೇಬಿ ಸಿಟ್ಟಿಂಗ್ ಅದೆಲ್ಲ ಬಿಟ್ಟು, ಉತ್ತಮವಾದ ಮಟ್ಟ ಶಿಕ್ಷಣ ಅಲ್ಲ, ತಮಾಷೆಯಲ್ಲ ನಿಮಗೆ ಹೇಳಿ. ಅವಳು ಸ್ವಯಂ ನೋಡಿ ಅಷ್ಟು ಬಿಟ್ಟೆಲ್ಲ ಮಾಡಿ ಬಿಟ್ಟಿದ್ದಾಳೆ. ಅಷ್ಟು ಮಗುವಿನ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿದಳು. ಆದ್ದರಿಂದಾಗಿ ಅಂಥ ಜ್ಞಾನ ತುಂಬಿಕೊಂಡಿದ್ದರಿಂದಾಗೇ ನನ್ನ ಮಗಳು ತನ್ನ ಮಗನ, ನನಗೆ ದೋಹಿತ್ರ, ಮಗನ ಜ್ಞಾನ ಭಂಡಾರ ತುಂಬಲಿಕ್ಕೋಸ್ಕರ ಎಷ್ಟು ಶ್ರಮ ಪಟ್ಟಿದ್ದಾಳೆ, 100 ವರ್ಷಕ್ಕೆ ಶ್ರಮ ಪಟ್ಟಿದ್ದಾಳೆ. ಆ ಭೀಷ್ಮಾಚಾರ್ಯ ಮುದುಗಟ್ಟಿದ ಆ ಜ್ಞಾನ, ಮಡುಗಟ್ಟಿದ ಜ್ಞಾನ ಅದು ಲೋಕಕ್ಕೆ ಅದು ಸಲ್ಲಬೇಕು, ಅವರು ಒಳ್ಳೆ ಆಚಾರ್ಯರಂತ ಪ್ರಸಿದ್ಧ ಆಗಬೇಕು ಅಂತ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನೇ ಏನು ಮಾಡಿದ, ತನ್ನ ದೋಹಿತ್ರ, ತನ್ನ ಮಗಳು ಗಂಗೆ, ದೇವರ ಮಗಳೇ ಕೃಷ್ಣನ ಮಗಳೇ ಅಂತ ಇಟ್ಕೊಳ್ಳಿ, ಅವನ ಮಗ ದೋಹಿತ್ರದ ಜ್ಞಾನ ಪ್ರಸಾರ ಆಗಬೇಕು, ಕೀರ್ತಿ ಬರಬೇಕು, ನನ್ನ ಮಗಳು ಅವನ ಜ್ಞಾನ ಶಿಕ್ಷಣಕ್ಕೋಸ್ಕರ ಶ್ರಮ ಪಟ್ಟಿದ್ದಾಳೆ, ಅದಕ್ಕೆ ಕೀರ್ತಿಯನ್ನು ಕೊಡಲೇಬೇಕು ಎಂಬ ದೃಷ್ಟಿಯಿಂದ ತಾನೇ ಕೊನೆಗೇನು ಮಾಡಿದ, ತನಗೆಲ್ಲ ಜ್ಞಾನ ಇದ್ದರೂ ಕೂಡ ಭೀಷ್ಮ ಮಾಧ್ಯಮದಿಂದ
ಪಾಂಡವರಿಗೆ ಜ್ಞಾನ ಕೊಡಿಸಿ ಶರತರ್ಪಣ ಮಾಡಿದ ಭೀಷ್ಮಾಚಾರ್ಯ ಮೂಲಕ ಕಳಿಸಿ ನನಗೆ ಪಾಂಡವರಿಗೆ ಹೇಳುವ ಶಕ್ತಿ ಇಲ್ಲ, ಕಾ ಶಕ್ತಿರ್ ಮಮದೇವೇಶ ಪಾಂಡವಾನ ವಿಭೋಧನೆ ಎಲ್ಲ ನೀನು ಮಾಧ್ಯಮ, ನಾನೇ ನಿನ್ನೊಳಗೆ ನಿಂತು ಹೇಳ್ತೇನೆ, ಕೀರ್ತಿ ಮಾತ್ರ ನಾನು ಹೇಳೋದು, ಕೀರ್ತಿ ನಿನಗೆ ಬರೋದು ಅಂತ ಮಾಡಿಬಿಟ್ರು. ಹಾಗಾಗಿ ಕೊನೆಯ ಕಾಲದಲ್ಲಿ ಶರತರ್ಪದ ಮಲಗಿದಂತಹ ಭೀಷ್ಮಾಚಾರ್ಯ ಒಳಗೆ ಕೂತ್ಕೊಂಡು ತಾನೇ ಜ್ಞಾನೋಪದೇಶ ಮಾಡಿ ಪಾಂಡವರಿಗೆ, ಓ ಭೀಷ್ಮಾಚಾರ್ಯ ಉಪದೇಶ ಕೊಟ್ಟರು, ದೊಡ್ಡ ಜ್ಞಾನ ಭಂಡಾರ ಅವರು ಅಂತ ಅನುಶಾಸನ ಪರ್ವ ಶಾಂತಿ ಪರ್ವ ಅವರು ಉಪದೇಶ ಕೊಟ್ಟದೇ. ಅವರು ಪ್ರವಚನ ಮಾಡಬೇಕಾದ್ರೆ ಮಲ್ಕೊಂಡು ಪ್ರವಚನ ಮಾಡ್ಬೋದು, ಇನ್ನೊಂದು ತೋರಿಸ್ಬೇಕಾಗಿದೆ. ಕೂತ್ಕೊಂಡು ಕೇಳಿ ಪ್ರವಚನ ಮಾಡೋ ಮಲ್ಕೊಂಡ್ರು ಬಂತೇವೆ, ಒಟ್ಟಾಸೆ ಪ್ರವಚನ ಮಾಡಬೇಕಂತ. ತಮಾಷೆ ಅಲ್ರಿ, ಹೀಗಿರಬೇಕಾದ್ರೆ ನಾವು ನೀವು ಮಲ್ಕೊಂಡು ಕೇಳಿದ್ರು ನಾನು ಹೇಳಿಕ್ಕೆ ತಯಾರಿದ್ದೇನೆ, ತಮಾಷೆ ಅಲ್ಲ. ಯಾಕೆ ಮುಖ್ಯವಾಗಿ ಆ ಕೆಲಸ ಆಗಬೇಕು, ನೆಟ್ಟಿಗಿಲ್ಲ ಅಂತ ಆದರೆ ಮಲ್ಕೊಂಡು ಕೇಳ್ರಿ ಅಂತ ಕೇಳ್ರಿ, ಹೇಳ್ರಿ ಕೇಳ್ರಿ, ಮಧ್ಯರಾತ್ರಿ ಕಾಲದಲ್ಲಿ ಹೇಳ್ರಿ ಕೇಳ್ರಿ, ಇಷ್ಟು ಆಚಾರ್ಯರ ಸಿದ್ಧಾಂತ ಇದೆ. ಆದರೆ ನಾವು ಕೇಳಲಿಕ್ಕೆ ಬರೋದೇ ಇಲ್ಲ. ಹೀಗಾಗಿದೆ ಪ್ರಸಂಗ. ಮಧ್ವ ಸಿದ್ಧಾಂತವೂ ಒತ್ತಿ ಹೇಳಿದ್ದು ಪ್ರವಚನ ಪಾಠ ಪ್ರವಚನ ಚೆನ್ನಾಗಿ ಮಾಡಬೇಕು, ರಾತ್ರಿ ಮಧ್ಯರಾತ್ರಿ ಎದ್ರೂ ಕೂಡ ಮಾಡಿರಿ ಅಂತ. ಮಲ್ಕೊಂಡು ಮಾಡಿದ್ರು ಚಿಂತೆಯನ್ನು ಕೃಷ್ಣ ಪ್ರೋತ್ಸಾಹ ಕೊಟ್ಟಿದ್ದಾನೆ. ಅರ್ಥ ಆಯ್ತ್ರಿ? ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಸೌಕರ್ಯ ಒದಗಿಸಿದ್ರೂ ನಮಗೆ ಕೇಳಲಿಕ್ಕೆ ಮನಸ್ಸು ಬರಲ್ಲ, ಹೇಳಲಿಕ್ಕೆ ಮನಸ್ಸು ಬರಲ್ಲ. ಅದಕ್ಕೆ ಹೇಳ್ತಾರೆ, ಭೀಷ್ಮಾಚಾರ್ಯರಿಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟ ಮಹಾನುಭಾವಳು ಧ್ರುವಲಾಲಿತೆ ನೋಡಿ, ಧ್ರುವಕುಮಾರ, ಅಯ್ಯೋ ನಮ್ಮ ಕುಲದೇವತೆ. ಅಲ್ಲಿ ಹಂಗೆ ಬಂದಾಗ ಅಯ್ಯೋ ನನ್ನ ಕುಲದೇವತೆ ಪರಮಾತ್ಮನದ್ದು ಅಂತ ಕಣ್ಮುಚ್ಚಿಕೊಂಡು ಆ ಗಂಗೆನ ಶಿರಸ್ಥಿರ ಧಾರಣೆ ಮಾಡ್ತಾನಂತೆ, ಕಣ್ಣೀರು ಸುರಿಸ್ತಾನಂತೆ, ಸ್ತೋತ್ರ ಮಾಡ್ತಾನಂತೆ, ಭಾಗವತದಲ್ಲಿ ಬರ್ತದೆ. ಹಾಗೆ ಧ್ರುವನಿಂದ ಮಾನಿತಳಾದಳು, ಹರಿಭೂತಿ ಭೂಷಿತೆ, ಹರಿಯ ವಿಭೂತಿ ರೂಪ ಎಲ್ಲಿದೆ? ಗಂಗೆ ಎಲ್ಲಿದೆ ಗೊತ್ತುಂಟ? ಯಾವ ಹರಿ ವಿಭೂತಿ ರೂಪದ ಹೆಸರೇನು? ಏ ಏನ್ರಿ, ಭಗವದ್ಗೀತೆ ಓದಿಲ್ವಾ? ಶ್ರೋತಸಾಮಸ್ಮಿ ಜಾಹ್ನವಿ, ನದಿಯಲ್ಲಿ ನನ್ನ ಶ್ರೇಷ್ಠವಾದ ಗಂಗೆ. ಯಾಕೆ? ಅಲ್ಲಿ ಜಾಹ್ನವಿ ರೂಪದಿಂದ ಭಗವಂತ ಇರ್ತಾನಂತೆ. ಜಾಹ್ನವಿ ಅಂದರೆ ಮೊದಲ ಅರ್ಥ, ಒಂದು ಜನ್ನು ಋಷಿ ಕಿವಿಯಿಂದ ಹುಟ್ಟಿ ಬಂದವಳು, ಹೊರಗೆ ಬಂದವಳು, ಅದಕ್ಕೆ ಜಾಹ್ನವಿ ಅಂತ ಹೆಸರು. ಒಂದು ಮೇಲ್ನೋಟಕ್ಕೆ ಅರ್ಥ, ಶ್ರೀಮನ್ ಮಧ್ವಾಚಾರ್ಯ ಹೇಳೋದು ಅರ್ಥವೇ ಹೇಳ್ತೆ, ಜಹತಾಂ ಅವನಾತ್ ಜಾಹ್ನವಿ. ಏ ಕೇಳ್ರೆ ಸ್ವಲ್ಪ, ಯಾರು ಗಂಗೆ ಜಹತಾಂ, ಮನೆಯೆಲ್ಲ ಬಿಟ್ಟು ದೇಹಾಭಿಮಾನವನ್ನು ಬಿಟ್ಟು ಭಕ್ತಿಯಿಂದ ಭಾಗವತಾದಿಕತೆ ಕೇಳಿ, ಯಾರು ಜಹತಾಂ ತಮ್ಮ ದೇಹವನ್ನು ಅಭಿಮಾನ ಪುರಸ್ಸರವಾಗಿ ದೇಹವನ್ನು ಗಂಗೆಯಲ್ಲಿ ಬಿಡ್ತಾರೋ ಅಲ್ಲಿ ವಿಭೂತಿ ರೂಪಾದ ಪರಮಾತ್ಮ ಅವನಾತ್, ಅಂತಹ ಗಂಗೆಯಲ್ಲಿ ದೇಹ ಬಿಟ್ಟವನನ್ನು ಜಹತಾಂ ಬಿಡುದು, ಅವನನ್ನು ಅವನಾಥ್ ರಕ್ಷಣೆ ಕೊಡ್ತಾನೆ, ಸದ್ಗತಿ ಕೊಡ್ತಾನೆ. ಜಹತಾಂ ಅವನಾಥ್, ಹೋಗಿ ಎಲ್ಲಿ ಗಂಗಾ ನದಿಯಲ್ಲಿ ಕೂತ್ಕೊಂಡು ಭಾಗವತ ಕೇಳಿದ. ಯಾರು? ಬೇರೆ ಕೆಲಸ ಇಲ್ವ ಅವನಿಗೆ? ಯಾರು ಸಾಯುವನು ಗಂಗೆಯನ್ನು ಸೇವಿಸುವುದಿಲ್ಲ ಅಂತ ಬರ್ತದೆ ಭಾಗವತದಲ್ಲಿ. ಯಾಕೆ ಗೊತ್ತುಂಟ? ಅವನು ಏನು ಮಾಡಿದ್ದಾನೆ ಹೇಳಿ. ಅವನಿಗೆ ಅಭಾವ ವೈರಾಗ್ಯನೋ ಭಾವ ವೈರಾಗ್ಯನೋ? ಹಾಂ ಹಾಂ, ಭಾವ ವೈರಾಗ್ಯ ಎಲ್ಲ ಇದ್ದರೂ ಕೂಡ ಅದನ್ನು ಅಸಾರ ಅನಿತ್ಯ ಅಂತ ತಿಳ್ಕೊಂಡು ಬಂದ. ಅಭಿಮಾನವನ್ನು ಬಿಟ್ಟು, ರಾಜ್ಯದ ಅಭಿಮಾನ ಬಿಟ್ಟು, ಮಕ್ಕಳು ಮರಿ ಅಂತ ಎಲ್ಲ ಅಭಿಮಾನ ಬಿಟ್ಟು ಎಲ್ಲ ಇದ್ದರೂ ಕೂಡ ಅವರು ಯಾವಾಗ ಭಾಗವತ ಗಂಗಾ ನದಿ ತೀರದಲ್ಲಿ ಕೂತ್ಕೊಂಡ, ಹರಿಕಥಾ ಶ್ರವಣ ಮಾಡಬೇಕು ಅಂತ ಕೂತ್ಕೊಂಡ, ಆಗ ದೇವತೆಗಳೆಲ್ಲ ಪುಷ್ಪವೃಷ್ಟಿಗೈದ್ರಂತೆ. ಇದು ವಿಚಿತ್ರ. ಯಾಕೆಂದರೆ ದೇವತೆಗಳು ಪುಷ್ಪ ಭಾಗವತ ಕತೆ ಕೇಳಿದ ನಂತರ ಪುಷ್ಪವೃಷ್ಟಿಗೈಬೇಕು, ಕೂತ್ಕೊಳ್ಳುವಾದರೆ ಕೂತ್ಕೊಂಡಾಗಲೇ ಪುಷ್ಪವೃಷ್ಟಿಗೈದರು. ಯಾಕೆ ಹೇಳಿ? ಕೆಲವರಿಗೆ ಭಾಗವತ ಕೇಳಿದ ನಂತರ ವೈರಾಗ್ಯ ಬರುತ್ತೆ, ಇವರಿಗೆ ಭಾಗವತ ಕೇಳೋದಕ್ಕಿಂತ ಮೊದಲೇ ವೈರಾಗ್ಯ ಬಂದುಬಿಟ್ಟಿದೆ. ಎಲ್ಲ ಬೇಡ, ಮುಕುಂದ ಪಾದ ಸೇವೆ ಅಂತ ಎಲ್ಲ ಅಭಿಮಾನವನ್ನು ಎಲ್ಲವುದನ್ನು ತೊರೆದು ಗಂಗೆ ಹತ್ರ ಬಂದು ಹರಿಕಥಾಶ್ರವಣ ಮಾಡಿಸ್ರಿ ನನಗೆ ಅಂತ ಪ್ರಾರ್ಥನೆ ಮಾಡಿಕೊಂಡ. ಆಗ ದೇವತೆಗಳು ಭಲೆ ಅಂತ ಅವನ ಮೇಲೆ ಪುಷ್ಪವೃಷ್ಟಿ ಕೈದು. ಹಾಗಾಗಿ ಎಲ್ಲವುದನ್ನು ತ್ಯಾಗ ಮಾಡಿ ಗಂಗಾವನ್ನು ಸೇವೆ ಮಾಡಿದ್ದಕ್ಕೆ ದೇವರು ಯಾರನ್ನು ಕಳಿಸಿಕೊಟ್ರು? ಗಂಗಾಧರನನ್ನೇ ಕಳಿಸಿಕೊಟ್ರು. ಗಂಗಾಧರ ಅಂದರೆ ಯಾರು? ರುದ್ರದೇವರು. ಅವರು ಶುಕರೂಪದಲ್ಲಿ ಬಂದರು. ಅವರು ಗಂಗಾಧರನನ್ನು ಕಳಿಸಿಕೊಟ್ಟು ಪರಮಾತ್ಮನ ಪಾದ ಕಮಲದಿಂದ ಹರಿದು ಬಂದ ದಲ್ಲದು ಮುಖ ಕಮಲದಿಂದ ಹರಿದು ಬಂದ ಗಂಗೆಯನ್ನೇ ಗಂಗಾಧರ ಹರಿಸಿಬಿಟ್ಟ. ಅದರಿಂದಾಗಿ ಏನಾಯಿತು? ಏನಾಯಿತು? ಬೇದೆ ಖಗೇಂದ್ರ ಧ್ವಜಪಾದ ಮೂಲ
ಭಗವಂತನ ಪಾದಾರವಿಂದನು ಹೋಗಿ ಸೇರಿಬಿಟ್ಟ, ಮೋಕ್ಷ ಆಯ್ತವನಿಗೆ ಅಂತ. ಹಾಗಾಗಿ ಯಾರು ಬಿಟ್ಟು ಗಂಗೆಯನ್ನು ಸೇವಿಸ್ತಾರೋ ಅಥವಾ ಯಾರು ಎಲ್ಲವುದನ್ನು ಬಿಟ್ಟು ಅಭಿಮಾನ ಬಿಟ್ಟು ದೇವರನ್ನೇ ಸೇವಿಸ್ತಾ ಗಂಗೆಯಲ್ಲಿ ತಮ್ಮ ದೇಹವನ್ನು ಬಿಡ್ತಾರೋ ಅವರಿಗೆ ರಕ್ಷಣೆಗೋಸ್ಕರ ದೇವರಿರ್ತಾನೆ ಅಂತ ಅರ್ಥ. ಜಹತಾಂ ಅವನಾಥ್ ಜಾಹ್ನವಿ ಅಂತ ಹೇಳಿದ್ದಾರೆ ಆಚಾರ್ಯರು. ಅಲ್ಲಿ ಹರಿಯ ವಿಭೂತಿ ರೂಪೇ ರಕ್ಷಣೆ ಕೊಡೋದು ಹರಿ. ಹಾಗಾಗಿ ಹರಿಯ ವಿಭೂತಿ ರೂಪ ಯಾವುದು? ಭೂತಿ ಅಂದರೆ ವಿಭೂತಿ ರೂಪ. ಗಂಗೆ ಎಲ್ಲ ನದಿಗಳಲ್ಲಿ ಗಂಗೆಗೆ ವೈಶಿಷ್ಟ್ಯ ಕೊಟ್ಟ ರೂಪ ಅದು ಜಾಹ್ನವಿ. ಆ ಜಾಹ್ನವಿ ವಿಭೂತಿ ರೂಪದಿಂದ ಭೂಷಿತರಾದವಳು. ನಮೋ ನಮಸ್ತೆ ಇಲ್ಲಿ ಬಂತೆ. ಹೇ ಗಂಗೆ, ತವ ಸನ್ನಿಧಾನದ ಪರ ನದಿಗಳಿಗೆ ಮಹಿತ್ವ ಬರಲು ಅಲ್ಲಿ ಮಜ್ಜನಗೈಯುವರು. ನೋಡಿ ಎಷ್ಟೋ ಕಡೆಯಲ್ಲಿ ಇದು ಬರುತ್ತೆ. ಹೇಳಿ, ಕಾವೇರಿ ಇದೆ, ಗೋದಾವರಿ ಇದೆ, ಎಲ್ಲ ಏನು ಹೇಳ್ತಾರೆ ಅದಕ್ಕೆ ಪುಷ್ಕರ. ಆ ಸಂದರ್ಭದಲ್ಲಿ ಆ ಗುರು ಕನ್ಯಾ ರಾಶಿಯಲ್ಲಿ ಬಂದಾಗ ಇಲ್ಲ ಬೇರೆ ಬೇರೆ ನದಿಗಳಲ್ಲಿ ಎಲ್ಲ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಅದು ಏನು ಹೇಳ್ತಾರೆ, ಅದೇ ಹೇಳ್ತಾರೆ ಪುಷ್ಕರ ಅಂತ. ಅಲ್ಲಿ ಗಂಗೆಯ ಸನ್ನಿಧಾನ ಇರುತ್ತೆ, ಎಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಇರುತ್ತೆ. ಅದಕ್ಕೆ ಇಲ್ಲಿ ಏನು ಹೇಳ್ತು ಕುಂಭಮೇಳ ಅಂತ ಹೇಳ್ತಾರೆ. ಕುಂಭಮೇಳ ಅಲ್ಲದಿದ್ದರೂ ಕೂಡ ಒಂದು ವಿಶೇಷ ಪರ್ವದಲ್ಲಿ ಇತರ ನದಿಗಳಿಗೆ ಗಂಗಾ ಸಾನ್ನಿಧ್ಯ ಬರುವಾಗ ಆವಾಗ ಸ್ನಾನ ಮಾಡಿದರೆ ಬಹಳ ಪ್ರಶಸ್ತ ಆ ನದಿಯಲ್ಲಿ. ಯಾಕೆ ಗಂಗಾ ಸಾನ್ನಿಧ್ಯ, ಹಾಗಾಗಿ ಇತರ ನದಿಗಳಲ್ಲಿ ಸ್ನಾನ ಮಾಡಿದಾಗ ಪ್ರಾಶಸ್ತ್ಯ ಯಾಕೆ ಬರುತ್ತೆ ಅಂದರೆ ಅಲ್ಲಿ ಗಂಗಾ ಸನ್ನಿಧಾನ ಇರೋದ್ರಿಂದಾಗ. ಹಾಗೆ ಗಂಗೆ ಎಷ್ಟು ಶ್ರೇಷ್ಠ. ಹೇ ಗಂಗೆ, ತವ ಸನ್ನಿಧಾನದಿ ಪರ ನದಿಗಳಿಗೆ ಮಹಿತ್ವ ಬರಲು. ನೋಡಿ ಏನು ಮಾಡು, ಗಂಗೆಯಲ್ಲಿ ಇತರ ನದಿಗಳನ್ನು ಆಹ್ವಾನ ಮಾಡಿಕೊಳ್ಬಾರ್ದು, ಆದರೆ ಇತರ ನದಿಗಳಲ್ಲಿ ಗಂಗೆಯನ್ನು ಆಹ್ವಾನ ಮಾಡಿಕೊಳ್ಬೇಕು, ಅನುಸಂಧಾನ ಮಾಡಬೇಕು. ಹಾಗಾಗಿ ಗಂಗೆ ನಿನ್ನ ಸನ್ನಿಧಾನದಿಂದ ಬೇರೆ ಬೇರೆ ನದಿಗಳಿಗೆ ಆ ವಿಶೇಷ ಪರ್ವ ಸಂದರ್ಭದಲ್ಲಿ ಬಹಳ ಮಹಿಮೆ ಬರುತ್ತೆ. ಆವ ಕಾರಣದಿಂದ ಅಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡ್ತಾರೆ ಉತ್ತುಂಗ. ಹಾಗಾಗಿ ನೀನು ಎಲ್ಲ ನದಿಗಳ ಸ್ನಾನಕ್ಕೆ ಮಹತ್ವ ಕೊಟ್ಟದ್ದು ನಿನ್ನ ಸನ್ನಿಧಾನದಿಂದ, ಹಾಗೆ ನೀನು ಶ್ರೇಷ್ಠಳು. ಉತ್ತುಂಗ ಹರಿ ವಿಭೂತಿಯ ಬಲದಿ ತವೋದಕ ಚಿರಕಾಲ ನಿರವದ್ಯ ರೂಪದ, ನಾನು ಹಾಗೆ ಹೇಳಿದೆ. ಆ ಹರಿಯ ಜಾಹ್ನವಿ ರೂಪಿ ಉನ್ನತವಾದ ಹರಿಯ ಜಾಹ್ನವಿ ರೂಪಿ ವಿಭೂತಿ ರೂಪದ ಸನ್ನಿಧಾನ ಇರುವುದರಿಂದಾಗಿ ನಿನ್ನ ನೀರು ಎಷ್ಟು ಕಾಲ ಇದ್ದರೂ ಕೂಡ ಹಾಳಾಗಿ ಹೋಗುವುದಿಲ್ಲ, ನಿರ್ದೋಷವಾಗಿ ಹಾಳಾಗದೆ ಕೆಡದೆ ಇಡತ್ತೆ ಅಂತ. ನಿರವದ್ಯ ರೂಪದ ಅಂದರೆ ನಿರ್ದೋಷ ರೂಪದಲ್ಲಿ ಬೆಳಗ್ತಾ ಇರ್ತದೆ. ಅನಂಗಜನಕನ ಧಾಮವಾಗಿಸು ಎನ್ನಂತರಂಗ ಪಂಕ ಶೋಧಿಸಿ ಜಯ ಜಲದಿ ಯಶೋಜ್ವಲ ಧವಲ ಗಂಗೆ. ಏನಂತ ಹೇಳ್ತಾರೆ ಅಂದರೆ, ಅನಂಗಜನಕನ ಧಾಮವಾಗಿಸು ಎನ್ನಂತರಂಗವನು, ನನ್ನ ಮನಸ್ಸನ್ನ ನೀನು ಅನಂಗಜನಕ ಅನಂಗನ ಧಾಮವಾಗಿಸಬೇಡ. ಅನಂಗ ಅಂದರೆ ಕಾಮಧಾಮ ಆಗಬಾರ್ದು, ರಾಮಧಾಮ ಆಗಬೇಕು. ಹಾಗಾಗಿ ಅನಂಗನ ಜನಕ ಯಾರು? ಕಾಮನ ಜನಕ ಪರಮಾತ್ಮ. ಪರಮಾತ್ಮನ ಧಾಮವಾಗಿಸಬೇಕು, ಪರಮಾತ್ಮನ ಮಂದಿರ ಆಗಬೇಕು, ಕಾಮ ಮಂದಿರ ಆಗಬಾರ್ದು. ಹೇಗೆ ಅಂದರೆ, ಪಂಕ ಶೋಧಿಸಿ. ಆದರೆ ಅಷ್ಟು ಸುಲಭದಲ್ಲಿ ಈ ಅಂತರಂಗದಲ್ಲಿ ದೇವರು ಬಂದು ಕೂತ್ಕೊಳ್ಳಲ್ಲ. ಅಲ್ಲಿ ಕಾಮ ಕ್ರೋಧ ರಾಗದ್ವೇಷ ಪಾಪಗಳಲ್ಲಿದ್ದರೆ ಅಲ್ಲಿ ದೇವರು ಕೂತ್ಕೊಳ್ಳಲ್ಲ. ಹಾಗಾಗಿ ನೀನೇನು ಮಾಡಬೇಕು ಅಂದರೆ, ನಿನ್ನ ದಯಾಜಲದಿಂದ ನನ್ನ ಅಂತರಂಗದಲ್ಲಿರುವಂಥ ಕೊಳೆ ಪಾಪ ರಾಗದ್ವೇಷ ಇದನ್ನೆಲ್ಲ ಶೋಧಿಸಿ ಆ ಭಗವಂತನು ಬಂದು ಕೂತ್ಕೊಳ್ಳುವ ರೀತಿಯಲ್ಲಿ ಮಾಡು. ಯಶೋಜ್ವಲ ಧವಲ ಗಂಗೆ, ನಿನ್ನ ಮೈ ಬಣ್ಣ ಧವಳ ಅಷ್ಟೇ ಅಲ್ಲ, ನೀನು ಯಶದಿಂದ ಉಜ್ವಲವಾದ ಧವಲ ಗಂಗೆ. ಯಶಸ್ಸೇ ಧವಲ ಯಶಸ್ಸಿನಿಂದ ಒಳ್ಳೆ ಚೆನ್ನಾಗಿ ಬೆಳಗುತ್ತಾ ಇದ್ದೆ ನೀನು. ಶುಭಾಂಗ ಸಿರಿ ವಿದ್ವೇಷ ಬಿಟ್ಟ ನನ್ನ ಪಾದ ಸಂಗವ ಕರುಣಿಸಿ ಭವಾದ್ಯಪಾರವ ತೋರೆ ಕರುಣಾಂತರಂಗೆ. ಹೇಳ್ತಾ ಇದೆ, ಕರುಣ ತುಂಬಿದ ಅಂತರಂಗೊಳ್ಳುವಂತಹ ಗಂಗೆ, ಶುಭಾಂಗ ಶ್ರೇಷ್ಠವಾದ ಶರೀರವುಳ್ಳ ಜ್ಞಾನಾನಂದಮಯ ಶರೀರವುಳ್ಳ ಆ ವಿದ್ವೇಷ ಬಿಟ್ಟನ ಪಾದ ಸಂಘ ನನಗೆ ಕರುಣಿಸು. ಪಾದದಲ್ಲಿ ಸಂಘ ಅಂದರೆ ಆಸಕ್ತಿ, ಭಕ್ತಿ ಕರುಣಿಸು. ಭವಾದ್ಯಪಾರವ ತೋರೆ, ಭಕ್ತಿ ಕರುಣಿಸಿಬಿಟ್ರೆ ನೀನು ಅದರ ಬಲದಿಂದ ಭವಾದ್ಯಪಾರವನ್ನು ತೋರಿಸು. ಪಾದದಲ್ಲಿ ಭಕ್ತಿ ಕೊಟ್ಟು ಭವಾದ್ಯಪಾರ. ಸಂಸಾರ ಸಮುದ್ರದ ಅಭಯಂ ತಿತಿರಿಟದ ಅಂಪಾರ ಯಾರು? ವಿಷ್ಣು. ಭಗವಂತನ ಪಾದದಲ್ಲಿ ಆಸಕ್ತಿ ಭಕ್ತಿಯನ್ನು ಕೊಟ್ಟು ನನಗೆ ಭವ ಸಮುದ್ರದ ಆಚೆ ದಡ, ಅಭಯ ದಡ, ಅಪಾರ ಅಪಾರ, ಅಭಯಂ ತಿತಿರಿಟದಾಂಪಾರಂ, ಭಯವಿಲ್ಲದ ದಡವನ್ನು ತೋರಿಸು ಅಂದರೆ ಕೃಷ್ಣನನ್ನು ತೋರಿಸು, ಭಗವಂತನ ತೋರಿಸು. ಅವನೇ ಆ ಭವ ಸಮುದ್ರದ ಅಭಯ
ಅಭಯಪ್ರದವಾದ ಭಯವನ್ನು ನೀಗಿಸುವ ಪಾರ ಅಂದರೆ ಆಚೆ ದಡ ತೋರಿಸು ಕರುಣಾಂತರಂಗೆ. ಇದು ತುಂಬ ಕಾರುಣ್ಯ ಇರುವುದರಿಂದ ಈ ಕೆಲಸ ಮಾಡು ಅಂತ ಇದು ಇದಾಯಿತು. ಸರಿ, ಈಗಾಯಿತು. ಈಗ ಶಿವನಿಗೆ ಸಂಬಂಧ ಶಿವಧಾರಣ ಮಾಡಿದ ಗಂಗೆಯನ್ನು ತಲೆಯಲ್ಲಿ ಧಾರಣೆ ಮಾಡಿದ ಗಂಗೆಯ ಮಹಿಮೆ ಹೇಳಿದಾಯಿತು. ಯಾಕೆಂದರೆ ಇಬ್ಬರು ಹಿಮಾಲಯ ಪುತ್ರಿಗಳಂತೂ ಒಂದು ಮಾತಿದೆ. ಹಿಮಾಲಯನ ಪುತ್ರಿ ಪಾರ್ವತಿ ಹೌದು, ಹಿಮಾಲಯದಿಂದ ಹರಿದು ಬಂದವಳು ಗಂಗೆ ಹೌದು, ಅವಳು ಹೌದು. ಅಲ್ಲಿ ಒಬ್ಬಳು ಹಿಮಾಲಯ ಪುತ್ರಿ ಗಂಗೆ, ಭಗವಂತನ ಪುತ್ರಿ ಹೌದು, ಮತ್ತು ಹಿಮಾಲಯನೇ ಹರಿದು ಬಂದಳು, ಆನ ಹಿಮಾಲಯನ ಪುತ್ರ ಆದಳು, ಅವಳ ಮಹಿಮೆ ಹೇಳಿಯಾಯ್ತು. ಈಗ ಇನ್ನೊಬ್ಬಳು ಶ್ರೇಷ್ಠಳಾದ ಹಿಮಾಲಯನ ಪುತ್ರಿ ಯಾರು? ಪಾರ್ವತಿ. ಅವನು ನಿಜವಾಗಿ ಕೂಡ ಗೌರಿ ಹಬ್ಬದಲ್ಲಿ ಚೆನ್ನಾಗಿ ಕೀರ್ತನ ಮಾಡಬೇಕು, ಪೂಜೆ ಮಾಡಬೇಕು, ಶಾಸ್ತ್ರೋಕ್ತ ರೀತಿಯಲ್ಲಿ ತಾರತಮ್ಯ ಪ್ರಸರವಾಗಿ ಅದನ್ನು ಹೇಳ್ತಾರೆ. ಗಜಾನನಾಂಬ ನಗನಂದಿನಿ ನಗಾರಿ ಸೇನಾನಿ ಜನನಿ ಗಜಾದಿನ ವಸನ ವಲ್ಲಭೇ ಗೌರಿ ಬಾರೇ ವರಾಭಯಕರೇ. ಅಂದರೆ ಗಜಾನನಾಂಬ ನಗನಂದಿನಿ, ಗಜದಂತೆ ಮುಖವುಳ್ಳವನು ಗಣೇಶ, ಗಣೇಶನ ತಾಯಿ ನೀನು. ನಗನಂದಿನಿ, ನಗ ಅಂದರೆ ಪರ್ವತ, ಹಿಮಾಲಯ ಪರ್ವತ, ಅದರ ಅಭಿಮಾನಿ ದೇವತೆಯಾದ ದೇವತೆಯ ನಂದಿನಿ ಅಂದರೆ ಮಗಳು. ಹೈಮವತಿ ಹಿಮಾಲಯನ ಮಗಳು, ನಗ ಅಂದರೆ ಹಿಮಾಲಯ ಪರ್ವತ. ಯಾಕೆ ನಗ ಅಂದರೆ ಚಲನವಿಲ್ಲದಂಥದ್ದು, ಅಚಲವಾಗಿ ಇರುವಂಥದ್ದು ಪರ್ವತ. ಪರ್ವತ ಅಂದರೆ ಪರ್ವತ ಅಭಿಮಾನಿ ದೇವತೆ, ಅವನ ಮಗಳು ನೀನು. ನಗಾರಿ ಸೇನಾನಿ, ನಗ ಅರಿ ಸೇನಾನಿ, ನಗ ಅಂದರೆ ಪರ್ವತ ಅಲ್ಲಾಡ್ದಿರ್ತಕ್ಕಂಥ ಪರ್ವತವಾದ ರೆಕ್ಕೆಯನ್ನು ಛೇದನೆ ಮಾಡಿದ ಶತ್ರು ಯಾರು? ಇಂದ್ರ. ಅವನಿಗೆ ಅವನ ಸೇನೆ ಯಾರು? ಅವನ ದೇವಸೇನೆ. ಅದಕ್ಕೆ ಅಧಿಪತಿ ಯಾರು? ಸ್ಕಂದ. ಆ ಅಂಥ ಸ್ಕಂದನಿಗೆ ಜನನಿ ತಾಯಿಯಾದವಳು, ಇಬ್ಬರು ಮಕ್ಕಳು. ಅಷ್ಟೇ ಅಲ್ಲ, ಗಜಾದಿನ ವಸನ ವಲ್ಲಭೆ, ಗಜ ಚರ್ಮವನ್ನು ಬಟ್ಟೆಯಾಗಿ ಧಾರಣೆ ಮಾಡಿದವನು ಯಾರು? ಗಜ ಅಜಿನ ಅಂದರೆ ಚರ್ಮ, ಅದನ್ನು ವಸನ ಬಟ್ಟೆಯಾಗಿ ಮಾಡಿಕೊಂಡವನು ಯಾರು? ಗಜ ಚರ್ಮಧಾರಿ ರುದ್ರದೇವರ, ಆ ರುದ್ರದೇವರಿಗೆ ವಲ್ಲಭೆ ಪ್ರಿಯಳಾಗಿದ್ಯಾ. ಗೌರಿ ಬಾರೆ, ಈ ಗೌರಿ ಗೌರ ಅಂದರೆ ಏನು? ಅವಳಿಗೆ ಗೌರಿ ಅಂತ ಹೆಸರು ಯಾಕೆ ಬಂತು ಹೇಳೇ? ಗೌರ ಅಂದರೆ ಕರ್ಪೂರ ಬಣ್ಣ, ಬಿಳಿ ಬಣ್ಣ. ಅಲ್ಲಿ ಒಂದಿರಲಿ ನೋಡಿದ ಹಾಗೆ ಗೌರ ಅಂದರೆ ಬಿಳಿ ಬಣ್ಣ ಅಂತ, ಅವಳದು ಬಿಳಿ ಬಣ್ಣ ಅಂತ. ಗೌರ ಎಂಬ ಶಬ್ದಕ್ಕೆ ತುಂಬ ಅರ್ಥ ಇದೆ. ಬಂಗಾರ ಬಣ್ಣ ಇದ್ದರೂ ಪೀತ ಬಣ್ಣ ಇದ್ದರೂ ಗೌರ, ಬಿಳಿ ಬಣ್ಣ ಇದ್ದರೂ ಗೌರ. ನನಗೆ ಅಭಿಪ್ರಾಯ ಅವನು ಬೆಳ್ಳಿಗೆಲ್ಲ ಅಪ್ಪ, ಅಪ್ಪ ಬೆಳಗಾದರೆ ಮಗಳು ಬೆಳ್ಳಿಗೆ ಅಂತ. ಕರ್ಪೂರದಂತೆ ಬೆಳ್ಳಗಾದ ಬಣ್ಣ ಉಳ್ಳವಳು. ಅದಾಗಿ ಗೌರಿ ಬಾರೆ ವರಾಭಯಕರೆ. ಆಚಾರ್ಯ ಶ್ರೀಮನ್ ಮಧ್ವಾಚಾರ್ಯರು ಪಾರ್ವತಿಯನ್ನು ವರ್ಣನೆ ಮಾಡುವಾಗ ವರ ಮತ್ತು ಅಭಯ, ವರ ಮುದ್ರೆಯನ್ನು ಧರಿಸಿದ್ದಾಳೆ, ಅಭಯ ಮುದ್ರೆಯನ್ನು ಧರಿಸಿದ್ದಾಳೆ ಪಾರ್ವತಿ. ಇದು ಹಾಗಾದರೆ ಗಜಾನನಾಂಬ ನಗನಂದಿನಿ ನಗಾರಿ ಸೇನಾನಿ ಜನನಿ ಗಜಾಜಿನ ವಸನ ವಲ್ಲಭೆ ಗೌರಿ ಬಾರೆ ವರಾಭಯಕರೆ. ಸುರೇಂದ್ರಗೆ ಪರತತ್ವ ತೋರಿದ ತತ್ವ ವಿದುಷಿ ಹೈಮವತಿ ಗಿರಿಪುತ್ರ ವಧೂತ್ತಮೇ ಶಬ್ದ ಮಾನಿನಿ ಧಿಷಣೇಶ್ವರಿ ನಲ್ಲಗೆ ಗರಪಾನಗೈಯ್ಯಲನುಮತಿ ನಿತ್ಯ ದಿಟ್ಟ ಪತಿವ್ರತೆ ನೀರಜ ನಾಭನ ಒಲುಮೆಗಾಗಿ ಸೌಭಾಗ್ಯವಿತ್ತು ಸಂತೈಸನ್ನ. ಇವಳ ಮಹತ್ವ ಏನು? ಇವಳು ಸಾಮಾನ್ಯಳಲ್ಲ, ಬಹಳ ಬುದ್ಧಿವಂತ ಇಂದ್ರ. ಆ ಸುರೇಂದ್ರನಾಗಿರ್ತಕ್ಕಂತಹ ಒಳ್ಳೆ ಬುದ್ಧಿವಂತನಾದ ದೇವೇಂದ್ರನಿಗೂ ಕೂಡ ತಲಬಕಾರ ಉಪನಿಷತ್ತಿನಲ್ಲಿ ಲೋಕ ಇರುವಂತೆ ಪರತತ್ವ, ಪರಮಾತ್ಮ ಯಕ್ಷರೂಪದಲ್ಲಿ ಬಂದಿರತಕ್ಕಂಥ ಪರತ್, ಅದು ಯಾವುದದು, ಅದರ ಮಹಿಮೆ ಏನು? ಯಾಕೆ ಅವರು ಯಾರಿಗೂ ಯಕ್ಷ ಯಾರೊಂದು ಗೊತ್ತಾಗಿಲ್ಲ ಸ್ವರೂಪ. ಆಗ ಆ ಯಕ್ಷರೂಪದಲ್ಲಿ ಬಂದ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಅವರು ಯಾರಿಂದೂ ಆಗಿಲ್ಲ. ಇಂದ್ರ ಕಾಮನನ್ನು ಕಳಿಸ್ತಾನೆ, ಅವನು ಹಿಂದೆ ಹಾಕ್ತಾನೆ ಕಾಮನ. ಆ ಯಕ್ಷನ ವಿಚಾರ ಮಾಡಬೇಕು ಅಂತ ಹೇಳಿದ ಕಾಮ ವಿಚಾರ ಸರಿಯಾಗಿ ಮಾಡಿ ತಿಳ್ಕೊಂಡವನು ಯಾರು? ಹಾಂ, ಇಂದ್ರದೇ. ಯಾಕಂದರೆ ಉಮಾದೇವಿ ಅಲ್ಲಿ ಆವಾಗ ಎಲ್ಲ ಯಕ್ಷರೂಪದಿಂದ ಭಗವಂತ ಬ್ರಹ್ಮರುದ್ರಾದಿ ಅವರ ಪತ್ನಿಯರ ಸಹಿತವಾಗಿ ಬರ್ತಾನಂತೆ. ಆದರೆ ಅವನು ರಾಮನಾಗೇ ಬರ್ತಾನೆ ಯಕ್ಷನನ್ನು ವಿಚಾರ ಮಾಡುವಂತ. ಆಗ ಇವನು ಸರಿಯಾಗಿ ಪ್ರಶ್ನೆ ಮಾಡ್ಕೊಂಡು ನನಗೆ ಉತ್ತರ ಹೇಳಿಬಿಡೋದು, ಬಹಳ ಬುದ್ಧಿವಂತ ಅವನು. ಅದಕ್ಕೆ ನಾನು ಇವಾಗ ಅವನಿಗೆ ಹೇಳುವುದಿಲ್ಲ,
ಕಲಿಮಲದಿಂದ, ಯಾಕಂದರೆ ನಾವೇ ಗೆದ್ದದ್ದು ಅಂತ ಕಲಿಮಲದಿಂದ ದೂಷಿತರಾಗಿದ್ದಾರೆ. ಈಗ ನಾನು ಹೇಳೋದು ಸರಿಯಲ್ಲ ಅಂತ ಏನು ಮಾಡ್ತಾರೆ ಅಂದರೆ, ಉಮಾದೇವಿಯೇ ಯೋಗ್ಯ ಅಂತೇಳಿ ಉಮಾದೇವಿನ ಬಿಟ್ಟು ಅವೆಲ್ಲ ಭಗವಂತ ಪರಿವಾರ ಸಹಿತ ಬ್ರಹ್ಮರುದ್ರರು, ಬ್ರಹ್ಮ ಮತ್ತು ರುದ್ರ ಅವ್ರ ಪತ್ನಿಯರು ಎಲ್ಲ ಸಹಿತವಾಗಿ ಕಣ್ಮರೆಯಾಗಿ ಪಾರ್ವತಿಯನ್ನು ಬಿಟ್ಟುಬಿಡ್ತಾನಂತೆ. ವಾದಿರಾಜ ಸ್ವಾಮಿಗಳು ಚೆನ್ನಾಗಿ ಹೇಳ್ತಾರೆ, ಮಗು ಹೊಲಸು ಮಾಡಿಕೊಂಡಾಗ ಅದನ್ನು ತೆಗಿಲಿಕ್ಕೆ ಯಾರು ಬರ್ತಾಳೆ ಮುಂದೆ? ತಾಯಿಯೇ ಬರಬೇಕು. ತಾಯಿ ಬಂದು ಹೊಲ ಮಲ ಅದು ಸ್ವಚ್ಛ ಮಾಡಿದ್ರೇ ಮತ್ತೆ ಬೇರೆಯವರು ಎತ್ಕೊಳ್ತಾರೆ. ಹಾಗೆ ಈಗ ತಾಯಿ ಸ್ಥಾನದಲ್ಲಿರುವಳು ಯಾರು? ಉಮಾದೇವಿ. ಆದ್ದರಿಂದಾಗಿ ಉಮಾದೇವಿ ತಾಯಿ ಸ್ಥಾನದಲ್ಲಿರುವುದರಿಂದಾಗಿ ಅವಳೇ ತತ್ವಜ್ಞಾನ ಜಲದಿಂದ ಆ ಸುರೇಂದ್ರ ಮಗುವಿನ ಕಲಿ ಕಲ್ಮಶವನ್ನೆಲ್ಲ ತೊಳೆಯಲಿ ಅಂತ ಏನು ಮಾಡಿಬಿಟ್ಟು ಪರಮಾತ್ಮ ಉಮಾದೇವಿಯನ್ನು ಬಿಟ್ಟು ಇದು ಮಾಡಿದ. ಅದಕ್ಕೆ ಹೈಮವತಿ ಅಂತೆ ಉಂಟಲ್ಲಿ ಭಾಗವತರೆ ಹೈಮವತಿ, ಆ ತಲವಕಾರ ಉಪನಿಷತ್ತಲ್ಲಿ ಅವಳು ಬಂದಿದ್ದು, ಸಾಮಾನ್ಯಗಳಲ್ಲ ಅವಳು. ನೋಡಿ ಅವಳಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ನೋಡಿ. ಆ ಗೌರಿ ಹಬ್ಬದ ದಿವಸ ನಾನು ಅದಕ್ಕೆ ಬಡ್ಕೊಳ್ತಾ ಇರ್ತೇನೆ. ಎಷ್ಟು ಜನರು ಪ್ರತಿ ಚಾತುರ್ಮಾಸದಲ್ಲಿ ಹಣೆ ಬರ ಒಂದೇ ಇರುತ್ತೆ, ಬಹಳ ಬೇಸರ ಉಂಟು. ಅದು ಯಾರು ಸಿರಸ್ಸಾಗೆ ತಗೊಳ್ಳಲ್ಲ. ಅವಳು ತತ್ವಜ್ಞಾನ ಉಪದೇಶ ಮಾಡಿದವಳು. ಅವಳು ಹಬ್ಬದ ದಿವಸ ನೀವು ಏನು ಮಾಡಬೇಕು? ತತ್ವಜ್ಞಾನ, ಭಗವತ್ ತತ್ವಜ್ಞಾನದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅದೇ ಅವಳಿಗೆ ಸಂತೋಷ. ಅದಕ್ಕೆ ತತ್ವ ವಿದುಷಿ, ತತ್ವವನ್ನು ಪರತತ್ವವನ್ನು ತಿಳ್ಕೊಂಡು ಮಹಾನುಭಾವಳು ಸುರೇಂದ್ರನಿಗೆ ಆ ಯಕ್ಷ ಯಾರಂತ ಆ ಬ್ರಹ್ಮನ ಮಹಿಮೆಯನ್ನು, ಭಗವತ್ತತ್ವದ ಮಹಿಮೆಯನ್ನು ಹೇಳಿದವಳು. ಸಾಮಾನ್ಯಳಲ್ಲ, ಅಷ್ಟು ಜ್ಞಾನ ತುಂಬಿಕೊಂಡಿದ್ದಾಳೆ ಅವಳು. ಆಯಿತಾ? ಗಿರಿಪುತ್ರ ವಧೂತ್ತಮೆ, ಏ ಶಬ್ದಮಾನಿನಿ ದಿಶಾನೇಶ್ವರಿ, ಇದೆಲ್ಲ ಸರ್ವ ಮೂಲದಲ್ಲಿ ಬಂದದ್ದು. ಗಿರಿಪುತ್ರ ಅಂದರೆ ನುಂಗಿದ, ಕಾಲಕೂಟವನ್ನು ವಿಷವನ್ನು ನುಂಗಿದವರು ಯಾರು? ಪ್ರಾಣದೇವರು. ಪ್ರಾಣದೇವನ ಅವನ ಪುತ್ರ ಯಾರು? ರುದ್ರ. ಅವನ ವಧು ಯಾರು? ಪಾರ್ವತಿ. ಅಂದರೆ ಪ್ರಾಣದೇವರ ಸೊಸೆ, ಒಳ್ಳೆ ಸೊಸೆ. ಪ್ರಾಣದೇವರಿಗೆ ನಾಲ್ಕು ಮಕ್ಕಳು ಯಾರೆಲ್ಲ ಹೇಳಿ, ಹೇಳ್ರಿ ಸರಿಯಾಗಿ ಹೇಳಿ. ಉತ್ತರ ವ್ಯತ್ಯಾಸ ಮಾಡಿ ಹೇಳಿದ್ರೆ ಭಾಳ ಡೇಂಜರ್ ಉಂಟು. ನಾಲ್ಕು ಜನ ಹೇಳಬೇಕ್ರಿ. ಗರುಡ, ಶೇಷ, ರುದ್ರ, ಮತ್ತೊಬ್ಬ ಇಂದ್ರ. ಹಾಗಾಗಿ ಅದರಲ್ಲಿ ಗಿರಿಪುತ್ರ ಅನಿಸ್ಕೊಂಡ ರುದ್ರದೇವರ ಹೆಂಡತಿ ಅಂದರೆ ಪ್ರಾಣದೇವರಿಗೆ ಶ್ರೇಷ್ಠ ವಧು. ಪುತ್ರವಧು ಅಂದರೆ ಸೊಸೆ ಅಂತ ಅರ್ಥ. ಪಾಂಡದೇವರ ನೆಚ್ಚಿನ ಪ್ರಾಣದೇವರ ನೆಚ್ಚಿನ ಸೊಸೆ ನೀನು. ಶಬ್ದಾಭಿಮಾನಿನಿ, ಯಾಕೆಂದರೆ ರೂಪ, ರಸ, ಗಂಧ, ಸ್ಪರ್ಶ ಐದು ವಿಷಯಗಳಲ್ಲಿ ಶಬ್ದಕ್ಕೆ ಅಭಿಮಾನಿ ಯಾರು? ಅಲ್ಲಿ ಕೆಲವರು ವಾದಿರಾಜರು ಶಬ್ದಕ್ಕೆ ಅಭಿಮಾನಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಗಂಧಕ್ಕೆ ಅಭಿಮಾನಿ ಅಂತ. ಹೀಗಿದೆ ರೂಪರಸ, ಗಂಧ, ಸ್ಪರ್ಶ, ಮತ್ತು ರೂಪರಸ ಯಾವುದು? ಶಬ್ದ. ಅದಕ್ಕೆ ಗಂಧಕ್ಕೆ ಅಭಿಮಾನಿ ಅಂತ ಕೆಲವು ಆಚಾರ್ಯರು ಹೇಳಿದ್ದಾರೆ. ವಾದಿರಾಜರು ಶಬ್ದಕ್ಕೆ ಅಭಿಮಾನಿ ಅಂತ ಹೇಳಿದ್ದಾರೆ. ಹಾಗಾಗಿ ಐದು ವಿಷಯಗಳಲ್ಲಿ ಒಂದು ಶಬ್ದಕ್ಕೆ ಅಭಿಮಾನಿ ಯಾರು? ಪಾರ್ವತೀದೇವಿ. ಧಿಷಣೇಶ್ವರಿ, ಅವಳು ಬುದ್ಧಿಯಭಿಮಾನಿಯೂ ಆಗಿದ್ದಾಳೆ, ವಾಗಭಿಮಾನಿ ಆಗ್ತಾಳೆ. ಬುದ್ಧಿ ಅವಾಂತರ ಅಭಿಮಾನಿಗಳು ಬುದ್ಧಿಗಭಿ, ಧಿಷಣ ಅಂದರೆ ಬುದ್ಧಿ, ಬುದ್ಧಿಗ ಅಭಿಮಾನಿನಿ. ನಲ್ಲಗೆ ಗರಪಾನ ಗೈಯಲ್ ಅನುಮತಿ ನಿತ್ತ ದಿಟ್ಟ ಪದಿವ್ರತೆ. ರುದ್ರದೇವರು ಏನು ಮಾಡಿದ್ದಾರೆ? ವಿಷ ಕೊಡಬೇಕು, ಕಾಲಕೂಟ ವಿಷ ಬಂತು. ವಸ್ತುಸ್ತು ಭಗವಂತನಿಗೆ ಆ ಕಾಲಕೂಟ ಸಮುದ್ರ ಮಥನದಿಂದ ಬಂದಾಗ ತಾನೇ ಜಗತ್ತನ್ನು ಸುಡ್ತಾ ಇದೆ ಅದು. ತಾನೇ ಅದನ್ನು ಏನು ಮಾಡ್ಬೋದು, ಕುಡಿದು ರಕ್ಷಣೆ ಮಾಡ್ಬೋದಿತ್ತು. ಆದರೆ ರುದ್ರದೇವರಿಗೆ ಯಶಸ್ಸು ಬರಬೇಕು, ಅವರು ಮುಂದೆ ಬಂದು ಕುಡಿಲಿ, ಅವರಿಗೆ ಯಶಸ್ಸು ಬರಲಿ ಎಂಬ ದೃಷ್ಟಿಯಿಂದ ಬಿಟ್ಟುಕೊಟ್ಟಂತೆ. ರುದ್ರಸ್ಯ ಯಶಸ್ಸೋರ್ಥಾಯ ಅಂತ ಹೇಳ್ತಾರೆ. ಸ್ವಯಂ ನ ಸಂಜಹ್ರೆ ಪ್ರಾಣಂಚೂಚೆ ಪ್ರಶಾಂತೆ ಅಂತ ಉಂಟಲ್ಲಿ ಆಚಾರ್ಯ ಭಾಗವತ ತಾತ್ಪರ್ಯ ಹೇಳ್ತಾರೆ. ಯಾಕೆಂದರೆ ಯಾಕೆ ರುದ್ರದೇವರಿಗೊಂದು ಅಪಯಶಸ್ಸು, ಜನರಲ್ಲ ಅಪಯಶಸ್ಸು ಬರುವಂತೆ ಮಾತಾಡ್ಕೊಂಡಿದ್ದಾರೆ. ಏನ್ರಿ ರುದ್ರದಿ ಹೊಡೆದು ಮಾತ್ರ ಗೊತ್ತುಂಟು, ಬದುಕುದು ಬದುಕಿಸು ಗೊತ್ತೇ ಇಲ್ಲ ಅಂತ. ರುದ್ರದೇವರು ಏನು ಮಾಡ್ತಾರೆ, ಹೊಡಿತಾರೆ, ಕೊಲ್ತಾರೆ, ವಿನಃ ರಕ್ಷಣೆ ಮಾಡೋದು ಗೊತ್ತೇ ಇಲ್ಲ ಅವರಿಗೆ ಅಂತ. ಅದು ತಪ್ಪು. ರುದ್ರದೇವರು ರಕ್ಷಣೆಯೂ ಮಾಡ್ತಾರೆ. ರಕ್ಷಣೆ ಮಾಡಲಿಕ್ಕೆ ಎಂತಹ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದಾರೆ ಅದನ್ನು ಹೇಳ್ತಾರೆ. ಪುಂಸ ಕೃಪಯತೋ ಭದ್ರೆ ಸರ್ವಾತ್ಮ ಸಂಪ್ರಸೀತತಿ. ಈ ಕಾಲಕೂಟ ವಿಷ ಬರ್ತಾ ಇದೆ, ಇದು ಜಗತ್ತಿಗೆ ತೊಂದರೆ ಕೊಡ್ತಾ ಇದೆ. ಆದ್ದರಿಂದಾಗಿ ನಾನು ಈ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅಂದರೆ ಕೃಪಾ ಅಂದರೆ ಉಪಕಾರ ಕರ್ತುಮಿಚ್ಚ, ಈ ಜಗತ್ತಿಗೆ ಈ ಕಾಲಕೂಟ ವಿಷ ಬಂದಾಗ ಆ ವಿಷಬಾಧೆಯನ್ನು ತಪ್ಪಿಸ್ಬೇಕು, ನಾನು ಕುಡಿದು ತಪ್ಪಿಸ್ಬೇಕು ಎಂಬ
ಅವರಿಗೆ ಉಪಕಾರ ಮಾಡಬೇಕು ಜಗತ್ತಿಗೆಂಬ ಇಚ್ಛೆ ಬಂತು, ಅದು ಕೃಪೆ. ಇದು ಯಾರು ಮಾಡ್ತಾರೋ ಅವರಿಗೆ ಭಗವಂತ ಪ್ರಸನ್ನನಾಗ್ತಾನೆ. ಹಾಗಾಗಿ ಕಾಲಕೂಟ ವಿಷ ಕುಡಿಲಿಕ್ಕೆ ಒಪ್ಪಿಗೆ ಕೊಡು ಅಂತ ಸತೀದೇವಿಯನ್ನು ಕೇಳಿದಾಗ ಅವಳು ಆಯಿತು ಅಂದು ಒಪ್ಕೊಂಡ್ಬಿಟ್ಲಂತೆ. ಗಂಡನ ಕೃಪೆ ತೋರಿ ಭಗವಂತನ ಪ್ರೀತಿಗೆ ಸಂಪಾದನೆ ಮಾಡಲಿಕ್ಕೆ ನನ್ನ ಗಂಡ ಹೊರಟಿದ್ದಾರೆ, ಗಂಡ ಸಾಯುವುದಿಲ್ಲ ಅಂತ ಗ್ಯಾರಂಟಿ ಗೊತ್ತಿತ್ತು, ವಿಷ ಕೊಡಿರಿ ಅಂತ ಹೇಳಿಬಿಟ್ಲು. ಕೊಡಿರಿ ದೇವರ ಪ್ರೀತಿಗೋಸ್ಕರ ವಿಷ ಕೊಡಿರಿ ಅಂತ ಕೇಳಿಬಿಟ್ರು. ಅಷ್ಟು ಧೈರ್ಯ ಅವಳಿಗೆ, ದಿಟ್ಟ ಪತಿವ್ರತೆ. ಈಗಾದರೆ ಗಂಡ ವಿಷ ಕೊಡಿದ್ರು ಕೊಡಿರಿ ಸಾಯಿರಿ ಅಂತ ಹೇಳೋರು ಇರ್ತಾರೆ. ಆದರೆ ಗಂಡನ ಆ ಭಾಗವತ ಧರ್ಮ ಉಳಿಬೇಕು, ಅದಕ್ಕೋಸ್ಕರ ವಿಷ ಕೊಡಿದ್ರು ಕೊಡಿರಿ ಧೈರ್ಯದಿಂದ. ಆ ಅನುಮತಿ ಕೊಟ್ಟಂಥ ದಿಟ್ಟ ಪತಿವ್ರತ ಯಾರು? ಪಾರ್ವತಿ. ಇಷ್ಟೆಲ್ಲ ತಿಳ್ಕೊಳ್ಬೇಕು. ನೀರಜ ನಾಭನ ಒಲುಮೆಗಾಗಿ ಸೌಭಾಗ್ಯವಿತ್ತು ಸಂತೈಸೆನ್ನ. ನೀರಜ ನಾಭ ಅಂದರೆ ಯಾರು? ನೀರಜ ನೀರಿನಿಂದ ಹುಟ್ಟಿದ್ದು ಯಾವುದ್ರಿ? ಕಮಲನಾಭ. ಯಾರು? ಪರಮಾತ್ಮ. ಪರಮಾತ್ಮನ ಒಲಿಸ್ಕೊಳ್ಬೇಕು. ಪರಮಾತ್ಮನ ಸ್ತ್ರೀಯರು ಒಲಿಸ್ಕೊಳ್ಳೋದು ಹೇಗೆ? ಪತಿ ಜೊತೆಗೆ ಸೇರಿಕೊಂಡು ಪತಿಯ ಧರ್ಮಕ್ಕೆ ಏನು ಮಾಡಿ ಸಹಕಾರಿಣಿಯಾಗಿ ಪತಿ ದೇವರು ಪೂಜೆ ಮಾಡಿದ್ರೆ ಸಹಕಾರ ಕೊಟ್ಟರೆ ಪತಿಗೆ ಒಲಿದಂತೆ ಹೆಂಡತಿಗೂ ದೇವರು ಒಲಿತಾನೆ. ಹಾಗಾಗಿ ಪತಿ ಇರಬೇಕು. ಪತಿ ಇರಬೇಕಾದ್ರೆ ಹಾಗೆ ನೀರಲಾಭನ ಒಲುಮೆ ಆಗುವುದು ಯಾವಾಗ? ಪತಿಯ ಜೊತೆಗೆ ಸೇವೆ ಮಾಡಿದಾಗ. ಯಾಕೆಂದರೆ ದಂಪತ್ಯವು ಸಹಾಧಿಕಾರ, ಅವರು ಧರ್ಮಪತ್ನಿ. ಆದ್ದರಿಂದಾಗಿ ಧರ್ಮದ ವಿಚಾರದಲ್ಲಿ ಗಂಡನಿಗೆ ಸಹಕಾರ ಕೊಟ್ಟು ಗಂಡ ಧರ್ಮಾಚರಣೆ ಮಾಡಿದಾಗ ಅವಳಿಗೂ ಅದರ ಪಾಲ ಬರುತ್ತೆ. ಹಾಗಾದರೆ ದೇವರನ್ನ ಒಲಿಸಿಕೊಳ್ಳುವ ಪತಿ ಹೇಗೆ? ಪರಿ ಹೇಗೆ? ಸ್ತ್ರೀಯರೆಲ್ಲರೂ ಪತಿಗೆ ನಿಜವಾದ ಆದರ್ಶ ಧರ್ಮಪತ್ನಿಯಾಗಿ ಮಾಡಬೇಕು. ಹಾಗಾಗಿ ಸೌಭಾಗ್ಯ ಬೇಕು. ಸೌಭಾಗ್ಯ ಎಂತಹದ್ದು? ಪಾತಿವಿರತ್ತ ಪತಿಯನ್ನು ಉಳಿಸಿಕೊಳ್ಳೋದೇ ದೊಡ್ಡ ಸೌಭಾಗ್ಯ. ಸೌಭಾಗ್ಯವಂತರಂದು ಯಾರನ್ನು ಕೇಳ್ತಾರೆ? ಮುತ್ತೈದರನ್ನು ಕೇಳ್ತಾರೆ. ಹಾಗಾಗಿ ಆ ಮುತ್ತೈದ ತನ್ನ ಸೌಭಾಗ್ಯವನ್ನು ಕೊಟ್ಟು ಸಂತೈಸು, ನನಗೆ ಸಮಾಧಾನ ಪಡಿಸು ಅಂತ ಹೇಳ್ತಾರೆ. ಇದೆಲ್ಲ ಇದು ಮಾಡಬೇಕಾದದ್ದು ನೋಡಿ. ಶಿರೋಷ ಶಿರೀಷ ಕೋಮಲಾಂಗಿ ಕುಂದೇಂದು ಧವಲೆ ತೀವ್ರ ತಪೋವ್ರತೆ ಶರೀರ ಮಾರ್ದ ಕೊಪ್ಪದ ಕಠಿಣ ತಪವ ಕಂಡು ಮರುಗಿ ಕರಗಿದ ಮನದಿ ಮಾತೇ ಊ ಎಂದು ಸಂಬೋಧಿಸಿ ಮಾ ಎಂದು ಘೋರ ತಪವ ನಿಷೇಧಿಸಿ ಉಮಾ ಎಂದು ಪ್ರಖ್ಯಾತಿ ಪಡೆದಿ. ಏನರ್ಥ್ರಿ? ಆ ಪಾರ್ವತಿಗೆ ಉಮಾ ಎಂಬ ಹೆಸರು ಯಾಕೆ ಬಂತು? ಊಟ ಮಾಡೋದು ಮಲಗೋದು ಉಮಾ ಅಲ್ಲ. ಬಹಳ ಚೆನ್ನಾಗಿ ಹೇಳ್ತಾರೆ, ಅವಳ ಶರೀರ ಎಷ್ಟು ಕೋಮಲವಾಗಿತ್ತಂದರೆ ಶಿರೀಷ ಪುಷ್ಪ ಬಹಳ ಕೋಮಲ. ಶಿರೀಷ ಪುಷ್ಪ ಅಂತಿದೆ ಅದು ಬಹಳ ಕೋಮಲ, ಅಂಥ ದೇಹ ಅವಳದ್ದು. ಕುಂದೇಂದು ಧವಲೆ, ಕುಂದ ಪುಷ್ಪದಂತೆ ಚಂದ್ರನಂತೆ ಬೆಳ್ಳಗಿನ ದೇಹ, ಮೆತ್ತಗಿನ ಶಿರಪುಷ ಪುಷ್ಪದಂತೆ ಮೆತ್ತಗಾದ ದೇಹ. ಆದರೆ ಇಂಥ ದೇಹವನ್ನು ನೀನು ತೊಟ್ಟು ತೀವ್ರ ಕಠಿಣವಾದ ತಪಸ್ಸನ್ನು ಮಾಡಿದಿ. ಯಾಕೆಂದರೆ ಅವಳಿಗೇನು ಬಂತು? ಅಪರ್ಣ. ಉದುರಿದ ಎಲೆಯನ್ನು ತಿನ್ನದು ಬಿಟ್ಟು ತಪಸ್ಸು ಮಾಡಿದ್ದಾಳೆ, ಅದಕ್ಕೆ ಅಪರ್ಣ ಅಂತ ಹೆಸರು ಅವಳಿಗೆ. ಇಷ್ಟು ಕಠಿಣವಾದ ಕನ್ಯೆ, ಬಹಳ ಬಾಲೆಯಾಗಿರುವಾಗಲೇ ಇಂತಹ ತೀವ್ರ ತಪಕ್ಕೆ ನಿನ್ನ ದೇಹವನ್ನು ಒಡ್ಡಿಕೊಂಡೆ. ಆದರೆ ಆ ಕಠಿಣವಾದ ತಪಸ್ಸು ನಿನ್ನ ಶರೀರ ಮಾರ್ಗಕ್ಕೆ ಒಪ್ಪುವುದಿಲ್ಲ, ಸೆಟ್ಟಾಗೋಲ್ಲ. ನಿನ್ನ ಕೋಮಲವಾದ ಶರೀರಕ್ಕೆ ಶರೀರ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂತಹ ಕಠಿಣ ತಪಸ್ಸ ಅದನ್ನು ಮಾಡಿದಿ. ಶರೀರ ಮಾರ್ಧವಕ್ಕೆ ಕೋಮಲತೆಗೆ ಒಪ್ಪುವುದಿಲ್ಲ ಆ ಕಠಿಣ ತಪ, ಅದಕ್ಕೂ ಸಾಧ್ಯವೇ ಇಲ್ಲ. ಅಂಥ ತಪಸ್ಸನ್ನು ಕಂಡು ತಾಯಿಗೆ ತುಂಬ ಮರುಗಿಬಿಟ್ಲು. ಆತಂಕದಿಂದ ಪಾಪ ಮನಸ್ಸು ಕರಗಿಬಿಡ್ತು ಅವಳಿಗೆ. ಹೇಳ್ತಾಳಂತೆ ತಾಯಿ, ಯಾರು? ಹಿಮಾಲಯನ ಮಡದಿ. ಅವಳ ಹೆಸರೇನು? ಮೇನಾ. ಅವಳು ಹೇಳ್ತಾಳಂತೆ ಊ ಮಾ ಅಟ್ಟೆ ಹೇಳಿಬಿಟ್ಲು. ಎಲೋ ಮಗಳೇ, ಹೂ ಅಂದರೆ ಸಂಬೋಧನೆ. ಮಾ ಮಾ ಅಂದರೆ ಮತ್ತೆ ಬೇರೆ ಯಾವುದೂ ಅಲ್ಲ, ತಪಸ್ಸೆ ಮಾಡ್ತಾ ಇದ್ದಾಳೆ, ಅದರಿಂದ ಮತ್ತದು ಅರ್ಥ ಆಗತ್ತೆ. ಹೂ ಮಾ ಓ ಎಲೋ ಮಗಳೇ, ಮಾ ಮಾ ತಪಸ್ಸು ಮಾಡಬೇಡ, ಬೇಡ ಬೇಡ ಅಂತ ಕರಗಿದ ಮನಸ್ಸಿನಿಂದ ಹೇಳಿಬಿಟ್ಲಂತೆ. ತಡ್ಕೊಳ್ಳಿಕ್ಕಾಗದೆ ಆವಾಗ ಮಾತೆ ನಿನ್ನ ತಾಯಿ ಹೂ ಅಂತ ಸಂಬೋಧಿಸಿ ಮಾ ಎಂದು ತಪಸ್ಸನ್ನು ನಿಷೇಧ ಮಾಡಿದಾಗ ನಿನಗೆ ಹೆಸರು ಬಂತು. ಊಮಾ 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 ಅಂತ ಹೆಸರು ಬಂತು. ಅದಕ್ಕೆ ಉಮಾ ಮನೋಹರ ಅಂತ ಹೇಳಿದ್ದಾರೆ ಜಗನ್ನಾಥದಾಸರು. ಅಂದರೆ ಏನತ್ತ, ತಾಯಿ ಬೇಡ ಬೇಡ ಅನ್ನುವಷ್ಟು ತಪಸ್ಸು ಮಾಡಿದ್ದಿ, ಅದಕ್ಕೆ ಉಮಾ ಅಂತ ಹೆಸರು ಬಂತು. ಬೇಡ ಬೇಡ ಅನ್ನುವಷ್ಟು ತಪಸ್ಸು ಮಾಡಿ ಉಮಾ ಅಂತ ಹೆಸರು ಪಡೆದು ಘೋರ ತಪಸ್ಸಿನಿಂದ ಶಿವನನ್ನು ಒಲಿಸಿಕೊಂಡು ಶಿವ ಮನೋಹರನಾಗಿ ಶಿವನ ಮನಸ್ಸನ್ನು ಹರಣ ಮಾಡಿದಿ.
ಶಿವನು ಒಲಿಸಿಕೊಂಡು ಬಿಟ್ಟಿನಿ ನೀನು ಅಂತ. ಸರ್ವಮಂಗಲದಾತ್ರಿ ನಲ್ಲನೊಂದಿಗೆ ಸುಜನ ಸೇವಿತಳಾಗಿ ವಿರಸ ದಾಂಪತ್ಯವ ಛೇದಿಸಿ ಸರಸ ದಾಂಪತ್ಯ ಬೀಯುವಿ ಸಿರಿ ವಿದ್ವೇಷ ವಿಠಲ ದಾಸಿ ಸದಾ ಸುಮಂಗಲಿಯಾಗಿಸಿ ಗೌರಿ ಹಬ್ಬದಲ್ಲಿ ಉಬ್ಬಿದ ಮನದಿ ಎನ್ನಿಂದ ಪೂಜೆಗೊಳ್ಳಮ್ಮ. ಸರ್ವಮಂಗಲದಾತ್ರಿ ಸರ್ವಮಂಗಲದಾತಾರವು ಪಾರ್ವತಿ ಪರಮೇಶ್ವರವು ಎಲ್ಲ ಮಂಗಲವನ್ನು ಕರುಣಿಸೋಳು ಮಹಾನುಭಾವಳು ಉಮಾದೇವಿ. ನೀನು ಗೌರಿ ಹಬ್ಬದಲ್ಲಿ ನಲ್ಲನೊಂದಿಗೆ ಸುಜನ ಸೇವಿತಳಾಗಿ, ನೋಡಿ ಗೌರಿ ಹಬ್ಬದಲ್ಲಿ ಗೌರಿಗೆ ಮಾತ್ರ ಪೂಜೆ ಅಲ್ಲ, ರುದ್ರದೇವರನ್ನು ಒಟ್ಟಿಗೆ ಕುಟ್ಕೊಂಡು ಬಿಟ್ಟೇ ಪೂಜೆ ಮಾಡಬೇಕು. ಹೇಗೆ ವರಮಹಾಲಕ್ಷ್ಮಿ ವ್ರತವೋ ಹಾಗೆ ಗೌರಿ ಹಬ್ಬದಲ್ಲಿ ಹಾಗೆ ಮಾಡಬೇಕು. ಗಂಡನ ಬಿಟ್ಟು ಮಾಡಬೇಡಿ. ಯಾಕೆ? ಶಪೇದ್ ಉಪಾಸಿತಾ ದೇವಿ. ಏನರ್ಥ? ವಿಷ್ಣುನಾ ಸಹಿತ ಅಜ್ಞಾತ ಸಾಹಿತುಷ್ಟಿಂ ಪರವಿಜಿತ್. ಗಂಡನ ಬಿಟ್ಟು ಮಾಡಿಬಿಟ್ಟು ಸಿಟ್ಟು ಬಂದುಬಿಡ್ತಾರೆ ಪತಿವ್ರತಾಸ್ತ್ರೀಯರಿಗೆ. ಹಾಗೆ ಗೌರಿ ಹಬ್ಬದಲ್ಲಿಯೂ ಕೂಡ ತಿಳಿದವರು ಏನು ಮಾಡ್ತಾರೆ, ನಿನ್ನ ನಲ್ಲ, ನಲ್ಲ ಅಂದರೆ ಗಂಡ, ರುದ್ರದೇವರ ಜೊತೆಗೆ ಸಜ್ಜನರಾದವರು ನೀನು ಸೇವೆಗೊಳ್ತೀ. ಸೇವೆಗೊಂಡಾಗ ಏನು ಮಾಡ್ತೀ? ಎಲ್ಲಾದರೂ ವಿರಸ ದಾಂಪತ್ಯ ಇದ್ದರೆ ಅದನ್ನು ಹೋಗಲಾಡಿಸ್ತಿ. ಉಮಾ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತಯೋರೇತತ್ ಮಿಥುನಂ ಜ್ಞಾತ್ವ ನ ದಾಂಪತ್ಯಾತ್ ವಿಹೀಯತೆ. ದಾಂಪತ್ಯಾರ್ಥೇ ಉಮಾ ಸತೀಂ, ಭಾಗವತ ಆಚಾರ್ಯರು ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ. ಉಮಾ ಅಂದರೆ ವಾಗ್ ಅಭಿಮಾನಿ ದೇವತೆ, ಮತ್ತು ಮನೋಭಿಮಾನಿ ಶಿವ. ನೋಡಿ, ನಮ್ಮ ಮನಸ್ಸಿಗೂ ಮತ್ತು ವಾಕಿಗೂ ಇಂಥ ಸಂಬಂಧ. ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೇವೆ ಅದನ್ನೇ ಬಾಯಲ್ಲಿ ಬಂದುಬಿಡತ್ತೆ. ಹಾಗೆ ಅದಕ್ಕೆ ಒಂದು ಸಂಬಂಧ ಇದೆ, ಅಲ್ಲಿ ನಿಕಟವಾದ ಘನವಾದ ಸಂಬಂಧ ಇದೆ. ಹಾಗಾಗಿ ಆ ಅಭಿಮಾನಿ ದೇವತೆಗಳು ರುದ್ರದೇವರು, ಮನೋಭಿಮಾನಿ, ವಾಗಭಿಮಾನಿ ಉಮಾದೇವಿ, ಅವರಿಬ್ಬರ ಒಂದು ಸರಸ ದಾಂಪತ್ಯ, ಅವಿಚ್ಛಿನ್ನವಾದ ದಾಂಪತ್ಯ ಏನಿದೆ ಅದನ್ನು ತಿಳಿದ್ರೆ ಸರಸ ವಿರಸ ಆ ರೀತಿಯಾಗಿ ಇದು ಮಾಡಿದರೆ ನಮಗೆ ವಿರಸ ದಾಂಪತ್ಯ ಹೋಗುತ್ತೆ. ದಾಂಪತ್ಯದಲ್ಲಿ ಬಿರುಕಿದ್ರೆ ಅದ್ರ ಹುಟ್ಟೋಗತ್ತೆ, ಸರಸ ದಾಂಪತ್ಯವನ್ನು ಕೊಡ್ತೀ. ಯಾಕೆ ಆಚಾರ್ಯ ಭಾಗವತ ಹೇಳಿದೆ, ದಾಂಪತ್ಯಾರ್ಥಿ ಉಮಾಸತಿ. ದಾಂಪತ್ಯ ಸರಿಯಾಗಿ ಆಗಬೇಕು, ಸಾಧ್ಯವಾಗಿರ್ತಕ್ಕಂಥ ಉಮಾದೇವಿನ ಆರಾಧನೆ ಮಾಡಿರಿ ಭಾಗವತ ಹೇಳ್ತದೆ, ಆಚಾರ್ಯರು ಹೇಳಿದ್ದಾರೆ. ಹಾಗೆ ಹಾಗಾಗಿ ಸರಸ ದಾಂಪತ್ಯವನ್ನು ಕೊಡ್ತಾ ಇದ್ದಿ, ಸಮರಸ ದಾಂಪತ್ಯ ಕೊಡ್ತಾ ಇದ್ದಿ, ಸಿರಿ ವಿದ್ವೇಷ ವಿಠಲ ದಾಸಿ ಸದಾ ಸುಮಂಗಲಿಯಾಗಿಸಿ. ಹಾಗಾಗಿ ಭಗವಂತನ ದಾಸಿ ನೀನು, ಸದಾ ನನ್ನನ್ನು ಸುಮಂಗಲಿಯಾಗಿಸಿ ನಾನು ಸುಮಂಗಲಿಯಾಗಿ ಉಳಿಬೇಕು. ಕೊನೆಯ ತನಕೂ ಸುಮಂಗಲಿಯಾಗೇ ನಾನಿರಬೇಕು, ಮುತ್ತೈದೆಯಾಗೇ ಇದ್ದು ಗೌರಿ ಹಬ್ಬದಲ್ಲಿ ಉಬ್ಬಿದ ಮನದಿ, ಗೌರಿ ಹಬ್ಬದಲ್ಲಿ ಸಂತೋಷದಿಂದ ಉಬ್ಬಿದ ಮನದಿಂದ ಎನ್ನಿಂದ ಪೂಜೆಗೊಳ್ಳಮ್ಮ, ನನ್ನಿಂದ ನೀನು ಪೂಜೆ ತಕೋ. ಸರಿ ಹೇಳ್ರಿ, ಇದು ಅಭಿಪ್ರಾಯ. ಸರಿ, ಹೀಗೆ ಪಾರ್ವತಿ ದೇವಿಯ ಇದಾಯಿತು. ಬಹಳ ಇನ್ನೊಂದು ವಿಷಯ ರುದ್ರದೇವರದ್ದು. ಈ ಎಲ್ಲ ಕಠಿಣವಾದ ಶಬ್ದದ ಅರ್ಥ ಎಲ್ಲ ತಿಳ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೇನೆ. ಧಿಷಣೇಶ್ವರಿ ಅಂದರೆ ಬುದ್ಧಿತತ್ವಕ್ಕೆ ಅಭಿಮಾನಿ, ಬುದ್ಧಿಗೆ ಅಭಿಮಾನಿನಿ. ಶಬ್ದ ಮನೆ ಶಬ್ದ ವಿಷಯಕ್ಕೆ ಅಭಿಮಾನಿನಿ. ಗಿರಿಪುತ್ರ ಅಂದರೆ, ಗಿರಿ ಅಂದರೆ ಪ್ರಾಣದೇವರು, ಪ್ರಾಣದೇವರ ಪುತ್ರ ಅಂದರೆ ಯಾರು? ರುದ್ರದೇವರು. ವಧುತ್ತ ಬಂದರೆ ಹೆಂಡತಿ ಅಂತ. ಗರಪಾನಗೈಯರು ಅಂದರೆ ವಿಷಪಾನಗೈಯಲು ಅಂತ ಹೇಳಿದರೆ ಸರಿಯಾಗಿ. ಹಾಂ, ಮುಂದೆ ಶಿವಶಿವ ಶಿವನದ್ದು ಹೇಳ್ತಾರೆ. ಶಿವಶಿವ ಶಿವ ಎನ್ನಿರೋ ಮುಮುಕ್ಷುಗಳೆಲ್ಲ ಶಿವಶಿವ ಶಿವ ಎಂದು ವರವೈಷ್ಣವರಾಗಿರೋ, ಶಿವಶಿವ ಶಿವ ಎನ್ನಿರೋ ಬುಭೂಷಗಳೆಲ್ಲ ಶಿವಶಿವ ಶಿವ ಎಂದು ಶುಭಭರಿತರಾಗಿರೋ. ಶಿವ 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 ಅಂತ ಎಲ್ಲರೂ ಹೇಳಬೇಕು. ಯಾಕೆ ಹೇಳಿ? ಯಾರಿಗೆ ಮೋಕ್ಷ ಬೇಕು ಅಂತ ಇಚ್ಛೆ ಇದೆ ಅವರೆಲ್ಲ ಹೇಳಬೇಕು. ಯಾಕೆಂದರೆ ರತೇ ನಮಂತಿ ಯೋ ರುದ್ರಂ
ನೋ ರುದ್ರಂ ಮೃತೇ ನಮಂತಿ ನೋ ರುದ್ರಂ ಕಯೇವ ಪುರುಷಾರ್ಥ ಬಾಕ್. ಪಾರ್ವತಿಗಿಂತ ಮೇಲಿನವರು ಬಿಟ್ಟು, ಅದು ಯಾರು? ಪಾರ್ವತಿಗಿಂತ ಮೇಲಿನವರೆಲ್ಲ ಗರುಡಶೇಷರು, ಪ್ರಾಣದೇವರು, ಭಾರತೀ ದೇವಿ ಇವರು, ಮತ್ತು ಪರಮಾತ್ಮ ಲಕ್ಷ್ಮಿ, ಇವರನ್ನು ಬಿಟ್ಟು ಅವರಿನ ಕೆಳಗಿನವರೆಲ್ಲ ಯಾರು ಶಿವನನ್ನು, ಅರ್ಥ ಆಯ್ತಾ, ಶಿವನನ್ನು ಯಾರು ಆರಾಧನೆ ಮಾಡುವುದಿಲ್ಲ, ಯಾರಿಗೆ ತಾನೇ ಪುರುಷಾರ್ಥ. ರತೆ ನಮಂತಿ ರೋನುದ್ರಂ ನನವಂತಿ, ಶಿವನ ನಮಸ್ಕಾರವೇ ಮಾಡಲ್ಲ, ಶಿವನ ಸ್ಮರಣೆ ಮಾಡಲ್ಲ, ಯಾರಿಗೆ ಪುರುಷಾರ್ಥ ಬರುತ್ತೆ ಹೇಳ್ರಿ? ಮಧ್ವಾಚಾರ್ಯ ಹೇಳಿದ ಮಾತು, ಶಿವನಿಗೆ ನಮಸ್ಕಾರ ಮಾಡಿಲ್ಲ, ಶಿವಭಜನೆ ಮಾಡಿಲ್ಲ, ಶಿವಸೇವೆ ಮಾಡಿಲ್ಲ ಅಂದರೆ ರುದ್ರದೇವರಿಗಿಂತ ಮೇಲ್ಪಟ್ಟು ಬಿಟ್ಟು ಕೆಳಗಿನವರು ಯಾರೂ ಮಾಡಿಲ್ಲ ಅಂದರೆ ಅವರಿಗೆ ಖಂಡಿತವಾಗಿ ಯಾರು ತಾನೇ ಪುರುಷಾರ್ಥವನ್ನು ಹೊಂದಲಿಕ್ಕೆ ಸಾಧ್ಯ? ಹಾಗಾದರೆ ಮೋಕ್ಷ ಬೇಕು ಅಂತಾದರೆ ಶಿವನ ಸ್ಮರಣೆ ಮಾಡಬೇಕು. ಅಂದರೆ ಯಾರು ಅಧಿಕಾರ ಇದ್ದು ಓಂ ನಮಃ ಶಿವಾಯ ಅಂತ ಮಂತ್ರ ಜಪ ಮಾಡಬೇಕು, ಇಲ್ಲದವರು ಶಿವನಿಗೆ ನಮಸ್ತೆ ಅಂತ ಪದ್ಯದಲ್ಲಿ ಆದರೂ ಹೇಳಬೇಕು. ಅರ್ಥ ಆಯಿತಾ? ಅಷ್ಟು ಸುಲಭ ಇಲ್ಲ. ಹಾಗಾಗಿ ಮಧ್ವಾಚಾರ್ಯರು ಎಷ್ಟು ಶಿವನಿಗೆ ಮಹತ್ವ ಕೊಟ್ಟಿದ್ದಾರೆ, ಅವರವರ ಸ್ಥಾನದಲ್ಲಿ ಅವರಿಗೆ ಗೌರವ ಕೊಡಲೇಬೇಕು ಅಂತ. ಕೆಲವರು ಶಿವನ ಕಂಡ್ರಾಗೋಲ್ಲ, ಕೆಲವರು ಇರ್ತಾರೆ ಭಗವನ್ ವಿಷ್ಣುವಿನ ಭಕ್ತರು, ಶಿವನ ನೋಡಿದ್ರಾಗೋಲ್ಲ. ವಿಷ್ಣು ಪಾಷಂಡಿಗಳು ಅಂದರೆ ವಿಷ್ಣು ಬಿಟ್ಟರು ಬೇರೆ ಯಾರನ್ನು ಅವರು ಗೌರವಿಸೋದಿಲ್ಲ, ಶಿವನನ್ನು ಗೌರವಿಸೋದಿಲ್ಲ. ಶಿವನ ಗಂಗೆಯಲ್ಲಿ ಸ್ನಾನ ಮಾಡಲ್ಲ ಕೆಲವರು ವಿಷ್ಣು ಭಕ್ತರು ಅನ್ನಿಸ್ಕೊಂಡವ್ರು. ಯಾಕೆ? ಅದು ಶಿವ ನಿರ್ಮಾಲ್ಯ ಅಂತ, ಅದು ಬರೋಲ್ಲ ಅಂತ. ಎಲ್ಲಿಯಾದರೂ ಆನೆ ಓಡಿಸ್ಕೊಂಡು ಬಂದರೆ ವಿಷ್ಣು ಭಕ್ತಿ ಅಷ್ಟೇ, ಅವರಿಗೆ ಶಿವ ಮಂದಿರಕ್ಕೆ ಹೋಗಲ್ಲಂತೆ ಅಪ್ಪಿತಪ್ಪಿಗಳು, ಸತ್ರು ಚಿಂತೆ ಇಲ್ಲ ಅಂತ. ಇದು ಓವರ್ ವಿಷ್ಣು ಪಾಷಂಡಿಗಳು ಮಾಡ್ತಕ್ಕಂಥ. ಇನ್ನು ಶಿವ ಕೆಲವರು ಇದ್ದಾರೆ, ಅವರು ವಿಷ್ಣು ಮಂದಿರಕ್ಕೆ ಹೋಗಲ್ಲ, ಅವರು ಗಂಗೆಯಲ್ಲಿ ಸ್ನಾನ ಮಾಡಲ್ಲ, ಯಾಕೆ ವಿಷ್ಣು ಪಾದೋದಕ್ಕೆ ಅಂತ. ಅಂಥವ್ರು ಏ ಜರಾಸಂಧನಂಥವ್ರು, ಕಡೆಗೆ ಭೀಮಸೇನ ಅನಾಮತ್ತಾಗಿ ಎಸೆಬಿಟ್ಟಂಥ ಗಂಗೆ ಹೋಗಿ ಮುಳುಗಂತ, ಬಲವಂತ ಸ್ನಾನ ಮಾಡಿಸಿದ್ರು ಗಂಗಾ, ಮಹಾಪಾಪಿಯವನಂತ. ಹೀಗೆಲ್ಲ ಇದೆ ಅಂದರೆ ಅರ್ಥ ಏನಾಯ್ತು? ಅವಾಗ ಅವರೆಲ್ಲರೂ ಕೂಡ ಶಿವಪಾಷಂಡಿಗಳು, ಶಿವನು ಬಿಟ್ಟು ಬೇರೆ ಭಗವಂತ ನನ್ನ ಆರಾಧನೆ ಇದೆ ಏನು ನೋಡಿದ್ರಾಗಲ್ಲ ಅವರಿಗೆ, ಅವರು ಶಿವಪಾ. ಅದು ಎಲ್ಲ ಓವರ್ ಎರಡೂ ಕೂಡ. ಅದಕ್ಕೆ ಹೇಳ್ತಾ ಇದೆ ಆಚಾರ ಹಾಗಿಲ್ಲ, ಹೇಳ್ತಾರೆ ನಿಮಗೆ ಮೋಕ್ಷ ಬೇಕಂತಾದರೆ ಗುರುತ್ವೇನ ಯಾಕೆಂದರೆ ಜ್ಞಾನಂ ಮಹೇಶ್ವರಾದಿತ್ಯ, ಜ್ಞಾನ ಕೊಡ್ತಕ್ಕಂಥ ಗುರುಗಳು ತೈಲಧಾರೆಯಂತೆ ಹರಿಯಲ್ಲಿ ಮನಸ್ಸು ಹರಿಸ್ತಾರೆ, ಅವರಿಗೆ ನಮಸ್ಕಾರ ಮಾಡಿದರೆ ನಿಮಗೆ ಏಕಾಗ್ರತೆ ಬಂದು ತರೆಯಧಾರೆಯಂತೆ ಹರಿಯಲ್ಲಿ ಮನಸ್ಸು ಹರಿತದೆ. ಹಾಗೆ ನಿಮಗೆ ಮೋಕ್ಷ ಬೇಕಂತ ಬಯಸುವರು ಎಲ್ಲರೂ ಕೂಡ ಶಿವಶಿವ ಅಂತ ಹೇಳಲೇಬೇಕು. ಶಿವಶಿವ ಶಿವ ಎಂದು ವರವೈಷ್ಣವರಾಗಿರೋ, ಯಾಕೆ ವಿಷ್ಣು ಭಕ್ತರಾಗಬೇಕಾದ್ರೆ ಶ್ರೇಷ್ಠ ವಿಷ್ಣು ಭಕ್ತರಾಗೋದು ಶಿವನನ್ನು ದ್ವೇಷ ಮಾಡಿದರೆ. ಯಾಕೆಂದರೆ ವೈಷ್ಣವಾನಾಂ ಯಥಾಶಂಭು, ವೈಷ್ಣವರಲ್ಲಿ ವಿಶಿಷ್ಟರಾದವರು ರುದ್ರದೇವರು, ಅಂದರೆ ಅಲ್ಲಿ ಚಿನ್ನ ವೈಷ್ಣವ ಭಕ್ತರಲ್ಲಿ ಒಮ್ಮೊಮ್ಮೆ ಅವರ ಭಕ್ತಿ ಕಟ್ಟಾಗಿ ಬಿಡುತ್ತೆ, ಛೇದ ಆಗತ್ತೆ, ವಿಚ್ಛಿತ್ತಿ ಆಗತ್ತೆ. ಕಾರಣ ಏನಂದರೆ ಆಸುರಿ ಶಕ್ತಿಗಳ ಆಕ್ರಮಣದಿಂದ. ಹಾಗಾಗಿ ಆ ಚಿನ್ನ ವಿಷ್ಣು ಭಕ್ತರಲ್ಲಿ ಯಾರು ಅಗ್ರೇಸರರು ರುದ್ರದೇವರು ಅಂಥ ವಿಷ್ಣು ಭಕ್ತರು, ವಿಷ್ಣುಪಾದುಂಗ ತಲೆ ಹೊತ್ತವರು, ರಾಮನಾಮವನ್ನು ಯಾವಾಗಲೂ ನಾಲಿಗೆಯಲ್ಲಿ ಹೇಳ್ತಾ ಇರ್ತಾರೆ, ಭಗವದ್ ರೂಪವನ್ನು ರಾಮರೂಪವನ್ನು ಹೃದಯದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ, ಅವರು ವಿಷ್ಣು ಭಕ್ತರಲ್ವೇನೋ, ವಿಷ್ಣು ಭಕ್ತರು. ಅಂಥ ವಿಷ್ಣು ಭಕ್ತರಿಗೆ ನೀವು ಅವನ ಹೆಸರು ಹೇಳಲಿಲ್ಲ ಅಂದರೆ ನೀವು ವೈಷ್ಣವರಾಗ್ತೀರಿ ಹೇಗೆ? ಅವನು ಮಹಾವಿಷ್ಣು ಭಕ್ತ, ಅವನು ನೀವು ತಿರಸ್ಕಾರ ಮಾಡಿದರೆ ನೀವು ಶ್ರೇಷ್ಠ ವೈಷ್ಣವರಾಗಲಿಕ್ಕೆ ಸಾಧ್ಯ ಉಂಟಾ? ವಿಷ್ಣು ಭಕ್ತರಾಗಲಿಕ್ಕೆ ಸಾಧ್ಯ ಉಂಟಾ? ಶಿವಶಿವನಾಮ ಜಪ ಮಾಡಿದ್ರೇನೆ ನೀವು ಶ್ರೇಷ್ಠ ವೈಷ್ಣವರಾಗಿ, ನಿಮಗೆ ವಿಷ್ಣು ಭಕ್ತಿ ಶ್ರೇಷ್ಠವಾದದ್ದು ಬಂದು ಉದ್ಧಾರ ಆಗ್ತೀರಾ. ಶಿವ ಶಿವ ಎನ್ನಿರೋ ಬುಭೂಷಗಳೆಲ್ಲ, ಬುಭೂಷಗಳಂದ್ರೆ ಅರ್ಥ ಏನೋ, ಉನ್ನತಿಯನ್ನು ಬಯಸುವವರು ಅಂತ ಅರ್ಥ. ಭವಿತು ಮಿಚ್ಚಂದ್ರೆ ಉನ್ನತಿಯನ್ನು ಯಾರ್ಯಾರು ಬಯಸ್ತೀರಿ ಅವರೆಲ್ಲ ಶಿವಶಿವ ಅಂತ ಹೇಳಲೇಬೇಕು. ಶಿವಶಿವ ಎಂದು ಶುಭ ಭರಿತರಾಗಿರು, ಯಾರು ಶಿವಶಿವ ಅಂತ ಎರಡಕ್ಷರ ನಾಮವನ್ನು ಭಕ್ತಿಯಿಂದ ಹೇಳ್ತಾರೋ ಅವರಿಗೆಲ್ಲ ಶುಭ ಭರಿತರಾಗಲಿ, ಜ್ಞಾನಭಕ್ತಿಯಾದಿ ಶುಭದಿಂದ ಪೂರ್ಣರಾಗಿ ಬಿಡ್ತಾರೆ. ಮಾಡ್ರಿ ನೀವು ಅಂತಹ ಶಿವನಾಮ ಜಪವನ್ನು. ಶಿವನಾಮ ಜಪತಿ ಆ ಮೋಕ್ಷ ಮಾರ್ಗ ಸುಲಭ. ಎಷ್ಟು ಚೆನ್ನಾಗಿದೆ ಆ ಮೋಕ್ಷ ಮಾರ್ಗ ಅಂತ ಹೇಳಿದ್ದೆ ಹಾಗೆ. ಆ ಅಲ್ಲಿ ಅಲ್ಲಿದು ಆ ಅವನು ಅವನು ಯಾವುದು ನಮ್ಮಿಂದ ದೂರವಾಗಿರುತ್ತೋ ಅದು ಆ ಅಂತ ಹೇಳೋದು. ನಮ್ಮಿಂದ ಹತ್ರ ಆದರೂ ಈ ಅಂತ ಹೇಳ್ತೇವೆ, ನಮ್ಮಿಂದ ಯಾವುದು ದೂರ ಆಗಿರುತ್ತೆ ಅದನ್ನೇನಂತ ಹೇಳ್ತಾರೆ. ಹಾಗಾಗಿ ನಾವು ಶಿವನಾಮವನ್ನು ಭಕ್ತಿಯಿಂದ ಜಪ ಮಾಡಿದರೆ ಆ ಮೋಕ್ಷ ಮಾರ್ಗ ಸುಲಭ. ಆ ಮೋಕ್ಷ ದೂರ ಇದೆ ನಮ್ಮಿಂದ, ಈಗ ದೂರವಾದ ಮೋಕ್ಷ ನಮ್ಮ ಕೈಗೆಟಕತ್ತೆ, ಉದ್ಧಾರ ಆಗ್ತೇವೆ ನಾವು ಅಂತ ಅರ್ಥ. ಶಿವನಾಮ ಜಪದಿ ಈ ಸಹಬಾಳು ಸಹರಸ. ಸರಿ, ಸಹಬಾಳು ಇದ್ದೇ ಇರುತ್ತೆ ಗಂಡ ಹೆಂಡತಿರಲ್ಲಿ, ಅದು ಈ ಹತ್ರದೆಲ್ಲ ಇದೆ, ಆದರೆ ಅದು ವಿರಸವಾಗಿರುತ್ತೆ. ಆದರೆ ಶಿವನಾಮ ಜಪ ಮಾಡಿದರೆ ಈ ಸಹಬಾಳೆ ಲೋಕದಲ್ಲಿ ಎಲ್ಲರಿಗೂ ಹತ್ತಿರ ಇರುವಂಥದ್ದು ಸಹಬಾಳುವೆ, ಅದೇನು ದೂರ ಇಲ್ಲ, ಸಹಬಾಳು ಒತ್ತಿಗೆ ಇರುತ್ತೆ.
ಅದೇ ರಾಗತ್ತೆ ಸರಸವಾಗುತ್ತೆ, ವಿರಸ ಹೋಗಿ ಸಮರಸ ಆಗತ್ತೆ, ಅಲ್ಲಿ ರಸಭರಿತವಾಗಿರುತ್ತೆ. ಪರಸ್ಪರ ಅನ್ಯೋನ್ಯ ಪ್ರೀತಿ ರಸದಿಂದ ಸಹಬಾಳು ಚೆನ್ನಾಗಿರುತ್ತೆ. ಯಾವಾಗ ಯಾವಾಗ ಶಿವನಾಮ ಜಪವನ್ನು ಮಾಡಿ ಉಪಾಸನೆ ಮಾಡಿದರೆ. ಶಿವನಾಮ ಜಪತಿ ಅಶುಭ ರಾತ್ರಿ ಸುದೂರ, ಅರ್ಥ ಏನು? ಶಿವನಾಮ ಜಪ ಮಾಡಿದರೆ ಅಶುಭ ರಾತ್ರಿ ಸುದೂರ ಅಂತ. ಅಶುಭ ರಾತ್ರಿ ಅಂದರೆ ಏನು? ಒಳ್ಳೆ ರಾತ್ರಿ ಅಲ್ಲ, ಕೆಟ್ಟ ರಾತ್ರಿ ಅಂತ. ಕೆಟ್ಟ ರಾತ್ರಿ ಅಂದರೆ ಏನು ಹೇಳಿ? ಕೆಟ್ಟ ರಾತ್ರಿ ಅಂದರೆ ಅರ್ಥ ಏನು? ಒಳ್ಳೆ ರಾತ್ರಿ ಕೆಟ್ಟ ರಾತ್ರಿ ಅಂದರೆ ಎರಡಿದೆ, ಗೊತ್ತುಂಟು ನಿಮಗೆ? ಹೇಳ್ರಿ. ಕೆಟ್ಟ ರಾತ್ರಿ ಅಂದರೆ ಯಾವುದು? ಒಳ್ಳೆ ರಾತ್ರಿ ಅಂದರೆ ರಾತ್ರಿ ರಜ್ಞಾನ ಉದ್ದಿಷ್ಟಂ. ರಾತ್ರಿ ಅಂದರೆ ಅಜ್ಞಾನವನ್ನು ರಾತ್ರಿ ಎಂದು ಕರೀತಾರೆ. ಅಶುಭ ರಾತ್ರಿ ಅಂದರೆ ಕೆಟ್ಟ ರಾತ್ರಿ ಅಂದರೆ ಅಜ್ಞಾನ ಎಂಬ ರಾತ್ರಿ. ಶಿವನಾಮ ಜಪಿಸಿದರೆ ನಮಗೆ ಅವರು ತತ್ವಜ್ಞಾನ ಕೊಟ್ಟು ಕೆಟ್ಟ ರಾತ್ರಿ, ಅಶುಭ ರಾತ್ರಿ ಅಂದರೆ ಕೆಟ್ಟ ರಾತ್ರಿ ಯಾವುದು? ಅಜ್ಞಾನ ಎಂಬ ರಾತ್ರಿ, ಅದನ್ನು ದೂರ ಮಾಡಿಬಿಡ್ತಾರೆ. ಅಶುಭ ರಾತ್ರಿ ದೂರ. ಇದಕ್ಕೆ ಇನ್ನೊಂದು ಅರ್ಥವನ್ನು ಮಾಡ್ಬೋದು, ಅದು ನಿಮಗೆಲ್ಲ ಅರ್ಥ ನಾನು ಹೇಳೋದಿಲ್ಲ, ಸನ್ಯಾಸಿಯಾಗಿ ಅದನ್ನು ಹೇಳಬಾರ್ದು, ಅದಕ್ಕೆ ಬಿಟ್ಟುಬಿಟ್ಟಿದ್ದೇನೆ. ಅದು ನಿಮಗೆ ಅರ್ಥ ಆಗತ್ತೆ, ಬೇಡ. ಯಾಕೆ ವಿರಸ ಆಗಿ ಒಬ್ಬರೇ ಇರ್ತಾರೆ, ಬಡ್ಡಿಗಾಗಿರ್ತಾರೆ, ಆಗ ಅವ್ರನ್ನ ತಡ್ಕೊಳ್ಳಿಕ್ಕಾಗೋಲ್ಲ ಅವರಿಗೆ, ಅದು ದೂರ ಆಗುತ್ತೆ. ಸಮರಸ ಹತ್ತಿರ ಆಗಿ ಎಲ್ಲರೂ ಒಂದಾಗಿ ಬಿಡ್ತಾರೆ ಸತಿಪತಿಗಳು, ಆಗ ಅದು ಹೋಗುತ್ತೆ ಅಂತ ಹಾಗೊಂದು ಅರ್ಥ ಮಾಡ್ಬೋದು. ಶಿವನಾಮ ಜಪತಿ ಆ ಶುಭ ರಾತ್ರಿ ವಿದೂರ. ಏನು ಗೊತ್ತು ಅಂತ ಇಲ್ಲಿ ಒಂದು ಅರ್ಥ. ಅದು ರಾತ್ರಿ ಅಂದರೆ ಏನು? ರತಿಪ್ರದರ ಯಾರು ಅವರು ರಾತ್ರಿ. ರತಿಪ್ರದರು ನರಸಿಂಹ ದುರ್ಗಾದೇವಿ. ಯಾಕೆಂದರೆ ರಾತ್ರಿ ಸೂಕ್ತದಿಂದ ಪಾಯಸದಿಂದ ನರಸಿಂಹದೇವರನ್ನು ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಆಗ ಅವರು ನಮಗೆ ದುಸ್ವಪ್ನಾದಿಗಳು ಬಿದ್ದಿದ್ದರೆ ರಾತ್ರಿ ಸೂಕ್ತದಿಂದ ಅವರನ್ನು ಆರಾಧನೆ ಮಾಡಿದರೆ ಅವರು ನಮಗೆ ಆನಂದಪ್ರದರ ಆಗ್ತಾರೆ, ನರಸಿಂಹ ಮತ್ತು ದುರ್ಗಾದೇವಿ. ಹಾಗಾಗಿ ಅಲ್ಲಿ ಆಚಾರ್ಯ ಸರ್ವಮೂಲದಲ್ಲಿ ಹೇಳಿದಾಗೆ ಶುಭ ರಾತ್ರಿ ಅಂದರೆ ನಮಗೆ ರತಿಯನ್ನು ಕೊಡ್ತಕ್ಕಂತಹ ಶುಭ ಅಂದರೆ ಯಾರು? ನರಸಿಂಹದೇವರು, ದುರ್ಗಾದೇವಿ ಅವರು. ಆ ಅದು ನಮಗೆ ಎಟ್ಕಲೇ ಇಲ್ಲ, ಅವರು ಆ ರಾತ್ರಿ ನಮಗೆ ದೊರೆಯಿಲ್ಲ, ದೂರದಲ್ಲಿದ್ದಾರೆ ಅವರು. ಈ ಶಿವನ ಅನುಗ್ರಹದಿಂದ ನಮಗೆ ಆ ದುರ್ಗಾದೇವಿ ಮತ್ತು ನರಸಿಂಹದೇವರು ಹತ್ತಿರ ಆಗ್ತಾರೆ. ಅದಕ್ಕೆ ಏನರ್ಥ? ವಿದೂರ, ದೂರ ಆಗೋದೇ ಇಲ್ಲ. ವಿ ದೂರ, ದೂರ ಅಂದರೆ ದೂರ ಆಗೋದು, ವಿ ದೂರ, ದೂರ ಇಲ್ಲ, ಸಮೀಪ ಆಗ್ತಾರೆ. ಅಶುಭ ರಾತ್ರಿ ದೂರ ಆಗಿಬಿಡತ್ತೆ, ಆದರೆ ಶುಭ ರಾತ್ರಿ ಹತ್ತಿರ ಆಗತ್ತೆ, ದೂರ ಆಗೋದಿಲ್ಲ. ಯಾಕೆ? ಅವರ ಅನುಗ್ರಹದ ನಮಗೆ ಯಾರು ಹತ್ತಿರ ಆಗಿ ಅನುಗ್ರಹ ಮಾಡ್ತಾರೆ? ನರಸಿಂಹದೇವರು, ದುರ್ಗಾದೇವಿ ನಮಗೆ ಅನುಗ್ರಹ ಮಾಡ್ತಾರೆ. ಯಾಕೆಂದರೆ ನರಸಿಂಹದೇವರನ್ನು ಉಪಾಸನೆ ಮಾಡೋರೇ ಯಾರು? ನರಸಿಂಹದೇವರನ್ನು ಉಪಾಸನೆ ಮಾಡೋರು ಯಾರು? ಅವರು ಉಪಾಸನೆ ಮಾಡಿದ್ರೆ ಅವರ ಆರಾಧ್ಯದೇವರು ನಮಗೆ ಹತ್ತಿರ ಮಾಡ್ತಾರೆ ಅಂತ ಅರ್ಥ. ಶಿವ ಪಾರ್ವತರ ಅಚ್ಚ ಉಪಾಸನೆಯಿಂದ ಶಿವಸತಿ ಪತಿಯರ ಭಾವ ಸ್ವಚ್ಛವಾಗುವುದು. ಈಗ ಶಿವಪಾರ್ವತಿಯರು ಆದರ್ಶ ದಂಪತಿಗಳು, ಅವರನ್ನು ಅಚ್ಚ ಉಪಾಸನೆ ಮಾಡಿದ ಸ್ವಚ್ಛವಾಗಿ, ಸ್ವಲ್ಪವೂ ದೋಷ ಇಲ್ಲ, ಸ್ವಚ್ಛ ಅಂದರೆ ಶುದ್ಧವಾಗಿ ತಪ್ಪಿಲ್ಲದೆ ಸರಿಯಾಗಿ ಉಪಾಸನೆ ಮಾಡಿದರೆ ನಿಜವಾಗಿ ಸತಿಪತಿಯರಿದ್ದಾರೆ ಲೋಕದಲ್ಲಿ. ಅವರು ಶಿವ ಸತಿಪತಿಯರು, ಒಳ್ಳೆ ಸತಿಪತಿಯರು. ಅವರು ಕೆಟ್ಟ ಸತಿಪತಿ ಯಾವುದೋ ಒಂದು ಕಾರಣಾಂತರದಿಂದ ಅವರಲ್ಲಿ ವಿಚ್ಛೇದ ಆಗಿರುತ್ತೆ, ಅದು ತಾತ್ಕಾಲಿಕವಾಗಿರುತ್ತೆ, ಸರ್ವದಾ ಅಲ್ಲ. ಕೆಟ್ಟವರಾಗಿದ್ದರೆ ಅವರು ಎಂದೂ ಒಂದಾಗುವುದಿಲ್ಲ, ಒಳ್ಳೆಯವರಾಗಿದ್ದರೆ ಒಂದಾಗ್ತಾರೆ ನೋಡಿ, ಅದು ವೈಶಿಷ್ಟ್ಯ. ಇಷ್ಟೇ, ಏನೋ ಡೈವರ್ಸ್ ಕೊಡಬೇಕಂತ ಹೋಗ್ತಾರೆ, ಮತ್ತೇನು ಮನಸ್ಸು ಚೇಂಜ್ ಆಗಿ ಒಟ್ಟಾಗಿ ಬಿಡ್ತಾರೆ, ಗೊತ್ತಾಯ್ತಾ? ಸಾತ್ವಿಕರಾಗಿದ್ದರೆ ಶುಭ, ಶಿವ ಅಂದರೆ ಒಳ್ಳೆಯವರು, ಶುಭ ಶುಭ ಸತಿಪತಿಗಳಾಗಿದ್ದರೆ ಅವರು ಏನು ಶಿವ ಉಪಾಸನೆ ಏನು ಅವರು ಚೆನ್ನಾಗಿ ಮಾಡಿದರೆ ಆ ಸತಿ ಶಿವ ಸತಿಪತಿಯರ ಸ್ವಚ್ಛವಾದ ಸತಿಪತಿ ಯಾವುದೋ ಒಂದು ಕಾರಣದಿಂದ ವೈಮನಸ್ಸೆ ಬಂದರೂ ಅವರ ಮನಸ್ಸು ಮಲಿನ ಆಗಿದ್ದರೂ ಕೂಡ ಈಗ ಉಪಾಸನೆ ಸರಿಯಾಗಿ ಮಾಡಿದ ಶಿವಪಾರ್ವತರದ್ದು ಆ ಸಾತ್ವಿಕರಾದ ಶುಭ ಒಳ್ಳೆಯವರಾದ ಸತಿಪತಿಯರ ಭಾವ ಮನಸ್ಸು ಸ್ವಚ್ಛವಾಗುವುದು. ಅವರೇನೋ ತಪ್ಪು ತಿಳುವಳಿಕೆಯಿಂದ ಪರಸ್ಪರವಾಗಿ ತಪ್ಪು ತಿಳುವಳಿಕೆ ಬಂದರೆ ಏನಾಗತ್ತೆ? ವಿರಸ ಬರುತ್ತೆ, ಅದು ಹೋಗುತ್ತೆ, ಸ್ವಚ್ಛ ಭಾವ ಉಂಟಾಗ, ಒಬ್ಬೊಬ್ಬರಲ್ಲಿ ತಪ್ಪು ಕಲ್ಪನೆ ಹೋಗುತ್ತೆ, ಸ್ವಚ್ಛ ಮನೋಭಾವವೇ ಉಂಟಾಗತ್ತೆ ಅಂತ ಭಾವನೆ ಉಂಟಾಗತ್ತೆ. ಶಿವಕೃಪೆಯಿಂದವರಿಗೆ ಶುಭ ಸಂತಾನ ಪ್ರಾಪ್ತಿ. ಆ ದಂಪತಿಗಳು ಯಾಕೆಂದರೆ ರುದ್ರದೇವರನ್ನು ಆರಾಧನೆ ಮಾಡಿದರೆ ಒಳ್ಳೆ ಅವರಿಗೆ ಒಳ್ಳೆ ಸಂತಾನ ಪ್ರಾಪ್ತಿಯಾಗತ್ತೆ. ಯಾಕೆಂದರೆ ಕೃಷ್ಣನೇ ತೋರಿಸಿದ್ದಾನೆ ನಿಮಗೆ ಒಳ್ಳೆ ಸಂತಾನ ಪ್ರಾಪ್ತಿಯಾಗಬೇಕಾದ್ರೆ ಕೈಲಾಸಕ್ಕೆ ಹೋಗಿ ಶಿವನ ಆರಾಧನೆ ಮಾಡಿ ಅಂತ. ಅವನಿಗೇನು ಸಂತಾನ, ಗೋಪಾಲಕೃಷ್ಣನಿಗೆ ಸಂತಾನ ಸಮಸ್ಯೆ ಇಲ್ಲ,
ಅದು ನಮ್ಮಂಥವ್ರಿಗೇನಾದರೂ ಇದ್ದರೆ ನೀವು ಒಳ್ಳೆ ಸತ್ಯಸಂತಾನಕ್ಕೋಸ್ಕರ ವೃದ್ಧ ದೇವರನ್ನು ಆರಾಧನೆ ಮಾಡಿ ಅಂತ ದೇವರೇ ಎಲ್ಲಿ ಹೋಗಿದ್ದಾರೆ? ಕೈಲಾಸಕ್ಕೆ ಹೋಗಿದ್ದಾರೆ. ಅದು ಅವನಿಗೋಸ್ಕರ ಅಲ್ಲ, ನಮಗೆ ಶಿಕ್ಷಣ ಕೊಡ್ತಾ ಇದ್ದಾನೆ. ಹಾಗಾಗಿ ನೀವು ಚೆನ್ನಾಗಿ ಶಿವನ ಉಪಾಸ ಶಿವಕೃಪೆಯಿಂದ, ಎರಡರ್ಥ ಶಿವಕೃಪೆಯಿಂದ ಎರಡರ್ಥ, ಶಿವಾಚ ಶಿವಶ್ಚ ಶಿವವು, ಶಿವ ಅಂದರೆ ಪಾರ್ವತಿ, ಶಿವ ಅಂದರೆ ರುದ್ರ, ಅವರಿಬ್ಬರು ಅಂತ ಅರ್ಥ. ಶಿವಾಚ ಶಿವಶ್ಚ ಶಿವವು ತಯೋ ಕೃಪ. ಶಿವ ಶಬ್ದಕ್ಕೆ ಪಾರ್ವತಿಯರು, ಪಾರ್ವತಿ ಮತ್ತು ಶಿವ ಎರಡೂ ಅರ್ಥ. ಅವರ ಕೃಪೆಯಿಂದ ನಿಮಗೆ ಒಳ್ಳೆ ಶುಭ ಸಂತಾನ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಶಿವಮಂತ್ರ ಜಪವನ್ನು ಬಿಡಬೇಡಿ ಸುಜನರೇ. ಆದ್ದರಿಂದ ಎಂದು ಎಷ್ಟು ಮಾತ್ರಕ್ಕೂ ಶಿವಮಂತ್ರ ಜಪವನ್ನು ಶಿವ ಆರಾಧನೆ ಅಂದರೆ ಅವರವರ ಮಟ್ಟಕ್ಕೆ ತಕ್ಕಂತೆ ಬಿಡಬೇಡ್ರಿ. ಆಯಿತಾ? ಶಿವನು ಮುನಿದರೆ ಅಶುಭ ವಿಷಯಗಳಲ್ಲಿ ಶಿವೇತರ ಫಲದ ಮನೋವೃತ್ತಿ ಹರಿಯುವುದು. ನೋಡಿ, ರುದ್ರದೇವರು ನೀವು ಆರಾಧನೆ ಮಾಡೋದಿಲ್ಲ, ಅವರನ್ನು ಅಸಮಾಧಾನಗೊಳಿಸಿದರೆ, ಅವರು ಮುನಿದು ಬಿಟ್ಟರೆ, ಅಪ್ರಸನ್ನರಾದರೆ, ಅಸಮಾಧಾನಗೊಂಡ್ರೆ ನಿಮಗೇನಾಗುತ್ತೆ? ಅವರೇ ಮನೋವೃತ್ತಿ ಪ್ರೇರಕರು. ನಿಮಗೆ ಕೆಟ್ಟ ವಿಷಯದಲ್ಲಿ, ಕೆಟ್ಟ ಕೆಟ್ಟ ಹೊರಗಿನ ವಿಷಯಗಳಲ್ಲಿ ಏನು ಮಾಡ್ತಾರೆ, ನಿಮ್ಮ ಮನಸ್ಸನ್ನು ಹರಿಸಿಬಿಡ್ತಾರೆ. ನಿಮ್ಮ ಮನೋವೃತ್ತಿ ಏನಿದೆ, ಮನೋವ್ಯಾಪಾರ, ಅಲ್ಲಿ ಎಲ್ಲೂ ಹೋಗುತ್ತೆ. ಅದು ಮನೋವ್ಯಾಪಾರ ಯದ್ವಿಷಯಕ್ಕಾಗುತ್ತೆ, ಕೆಟ್ಟ ವಿಷಯದಲ್ಲೇ ಮನೋವೃತ್ತಿ ಹೋಗುತ್ತೆ. ಏನಾಗುತ್ತೆ ಕೆಟ್ಟ ವಿಷಯದಲ್ಲಿ ಮನಸ್ಸು ಹೋದರೆ? ಆಗ ಶಿವೇತರ ಫಲ ಕೊಡುತ್ತೆ. ಅದು ಕೆಟ್ಟ ವಿಷಯದಲ್ಲಿ ಮನಸ್ಸು ಹರಿದ್ರೆ ಏನಾಗುತ್ತೆ? ಶಿವ ಅಂದರೆ ಶುಭ, ಶಿವ ಈ ಥರ ಅಂದರೆ ಶುಭ ಅಲ್ಲದ ಅಶುಭ ಫಲವನ್ನೇ ಕೊಟ್ಬಿಡುತ್ತೆ. ವಿಷಯ ಪದಾರ್ಥಗಳಲ್ಲಿ ಮನಸ್ಸು ಹೋದರೆ ಸಾಯ್ತಾನೆ ಅವನು, ನರಕಾದ್ಯನರ್ಥಕ್ಕೆ ಭಾಗಿಯಾಗ್ತಾನೆ. ಭಗವಂತನ ಮನಸ್ಸು ಹೋಗಬೇಕು. ಅಷ್ಟೇ ಕೆಟ್ಟ ವಿಷಯಗಳ ಮನಸ್ಸು ಹೋದರೆ ಮನೆಯವ ಮನುಷ್ಯಾನಂ ಕಾರಣ ಬಂಧ ಮೋಕ್ಷ ಅಂತ ಹೇಳಿದ ಹಾಗೆ ಅದು ಬಂಧಕವಾಗಿ ತೊಂದರೆ ಕೊಡುತ್ತೆ. ಅದರಿಂದ ಆಗೋದು ಅನರ್ಥ ಫಲವೇ. ಅಂಥ ಅನರ್ಥ ಫಲಕಾರಿಯಾದಂತಹ ಮನೋವೃತ್ತಿ ಕೆಟ್ಟ ವಿಷಯದಲ್ಲಿ ಹರಿಬಿಡುತ್ತೆ. ಶಿವ ಒಲಿದರೆ, ಶಿವನ ಉಪಾಸನೆ ಮಾಡಿ, ಅವನ ಭಗವಂತನ ಭಕ್ತ ಅಂತ ಅವನ ಮಟ್ಟಕ್ಕೆ ತಕ್ಕಂತೆ ಉಪಾಸನೆ ಮಾಡಿದರೆ, ಅವನು ಪ್ರಸನ್ನನಾದರೆ ನಿಮ್ಮ ಮನಸ್ಸು ಹರಿತದೆ. ನಿಮ್ಮ ಮನೋವೃತ್ತಿ, ಆ ಮನಸ್ಸಿರುವ ಮನಸ್ಸಿನಲ್ಲಿರುವ ಗಂಗಾ ಪ್ರವಾಹ, ಭಕ್ತಿ ಗಂಗಾ ಪ್ರವಾಹ. ಮನಸ್ಸಿರುವಂತಹದ್ದು ವೃತ್ತಿ ಅಂದರೆ ಯಾವುದು? ಯಾವುದು ಮನಸ್ಸಲ್ಲಿ ಬರುವಂತಹದ್ದು, ನಮ್ಮ ಜಡ ಮನಸ್ಸಿನ ಬರುವಂತಹದ್ದು ಯಾವುದದು? ಗಂಗಾ ಪ್ರವಾಹ, ಭಕ್ತಿ ಗಂಗಾ ಪ್ರವಾಹ. ಆ ಮನೋವೃತ್ತಿ ಅಂದರೆ ಭಕ್ತಿಗಂಗಾ ಆವೃತ್ತಿ. ಅದು ಏನಾಗತ್ತೆ ಅಂತ ಹೇಳಿದ್ರೆ ತೈಲಧಾರೆಯಂತೆ ಹರಿತದೆ. ನಿಮ್ಮ ಮನಸ್ಸು ಅವಿಚ್ಚು ತೈಲಧಾರೆಯಂತೆ ಅಂದರೆ ಏನಿರುತ್ತೆ? ತೈಲಧಾರೆ ಹೀಗಿರುತ್ತದೆ, ಅದು ಕಟ್ಟಾಗೋದೇ ಇಲ್ಲ. ತೈಲಧಾರೆ ಅವಿಚ್ಛಿನ್ನವಾಗಿ ಹರಿತದೆ. ಹಾಗಾಗಿ ಶಿವ ಮನಸ್ಸು ಮಾಡಿದರೆ, ಅವನ ಒಲಿಸಿಕೊಂಡ್ರೆ ತೈಲಧಾರೆಯಂತೆ, ತೈಲರಾದಂತೆ ಹರಿಯಲ್ಲಿ ಮನ ಕೊಡೋ ಅಂತ ಕೇಳಿದ್ದಾರೆ. ತೈಲಧಾರೆಯಂತೆ ಶಿವನ ನಮ್ಮ ಮನೋವೃತ್ತಿ ಹರಿತದೆ. ಯಾವಾಗಲೂ ಅವಿಚ್ಛಿನ್ನವಾಗಿ ದೇವರಲ್ಲೇ ಮನಸ್ಸು ಹೋಗುತ್ತೆ. ಯಾಕೆ? ಶಿವ ಮನೋವೃತ್ತಿಯು ಸಿರಿವಿದ್ದೇಶ ವಿಠಲನಲ್ಲಿ ಹರಿತದೆ. ಹಾಗಾಗಿ ಅದಕ್ಕೋಸ್ಕರವೇ ಶಿವನನ್ನು ಉಪಾಸನೆ, ಶಿವಮಂತ್ರ ಜಪ ಇತ್ಯಾದಿಗಳು ಆ ರುದ್ರದೇವರ ಯೋಗ್ಯತಾ ಅನುಗುಣವಾಗಿ ಆ ಮಟ್ಟಕ್ಕೆ ತಕ್ಕಂತೆ ನಾವೇನು ಮಾಡಬೇಕು? ಉಪಾಸನೆ ಅತ್ಯಗತ್ಯ ಅಂತ ಹೇಳಿ ಆಯಿತು. ಸರಿ, ಇಷ್ಟ ಆಯಿತು. ಇವತ್ತು ಎಷ್ಟು ಡೇಟ್? ಸರಿ ರೀ, ಸರಿ ಸಾಕು. ನಾಳೆ ಎಲ್ಲ ತುಂಬ ಅವರ ಮಹಿಮೆ ಇದೆ, ಇನ್ನೂ ಇದೆ. ಎಲ್ಲಿಯಪ್ಪ? ಅಯ್ಯೋ, ಸುಮಾರಿದೆ. ರುದ್ರದೇವರು ಸುಮಾರಿದೆ. ಇದನ್ನು ಸರಿಯಾಗಿ ಅರ್ಥ ಚಿಂತನೆ ಮಾಡಿಕೊಂಡು ರುದ್ರದೇವರು ನಮಗೆ ಮನಸ್ಸು ಚೆನ್ನಾಗಿ ಹರಿಸ್ಬೇಕು. ಹ್ಞೂ.